ಇಷ್ಟು ವರ್ಷಗಳು ಕಳೆದ 18 ವರ್ಷಗಳಿಂದ ನಿರೂಪಣೆಯನ್ನ ಮಾಡ್ತಾ ಇದೀನಿ ಮೀಡಿಯಾಗೆ ಬರೋದಕ್ಕಿಂತ ಮುಂಚೆ ಕೂಡ ನಾನು ಹಲವಾರು ವೇದಿಕೆ ಕಾರ್ಯಕ್ರಮಗಳ ನಿರೂಪಣೆಯನ್ನ ಮಾಡ್ತಿದ್ದೆ ಆದರೆ ಅದಕ್ಕೂ ಮುಂಚೆ ಮನೆಯಲ್ಲೇ ಜನಪದದ ವಾತಾವರಣವನ್ನ ನನ್ನ ತಂದೆ ಸೃಷ್ಟಿ ಮಾಡಿದ್ರು ಅವರು ಪೊಲೀಸ್ ಇಲಾಖೆಯಲ್ಲಿದ್ರು ಕೂಡ ಚಿಕ್ಕಂದಿನಿಂದ ಜನಪದದ ಸೆಳೆತ ಜನಪದ ಶೈಲಿಯ ಗೀತೆಗಳನ್ನು ಬರೀತಾ 80ರ ದಶಕದಲ್ಲಿ ನಿಂಗವ ನೀನು ಬೆಂಗಳೂರಿಗೆ ಬಂದು ನೋಡ ಮುಸ್ಕಿಯಂಗೆ ಮುಸ್ಕು ಹಾಕೊಂಡ್ಮೆ ಆಗ ಒಂದು ಕಂಬಳಿ ಹೊರ್ಕೊಂಡು ಆ ಗೀತೆಯನ್ನ ಒಂದು ಹವಾ ಸೃಷ್ಟಿ ಮಾಡಿತ್ತು 80ರ ದಶಕದಲ್ಲಿ ತರುವಾಯ ನಮ್ಮನೇಲಿ ಎಂತ ವಾತಾವರಣ ಅಂದ್ರೆ ಅಪ್ಪಿ ತಪ್ಪಿ ಕೂಡ ಫಿಲಂ ಸಾಂಗ್ಸ್ ಅನ್ನ ಬೇರೆ ಗೀತೆಗಳನ್ನ ಪ್ಲೇ ಮಾಡ್ತಿರ್ಲಿಲ್ಲ ಎನಿ ಟೈಮ್ 24/7 ಜನಪದ ಗೀತೆಗಳನ್ನ ಕೇಳ್ತಾ ಬೆಳೆದವ್ರಿಗೆ ಖಂಡಿತವಾಗ್ಲೂ ಜನಪದದ ಕಡೆಗೆ ಒಂದು ಗೀಳು ಸೃಷ್ಟಿಯಾಯ್ತು ಬಿ ಎಸ್ ಸಿಯ ತರುವಾಯ ಅಪ್ಪನ ಆಣತಿಯಂತೆ ನಾನು ನನ್ನ ಇಷ್ಟದಂತೆ 2 ವರ್ಷ ಜನಪದ ಡಿಪ್ಲೊಮಾ ಕೂಡ ಮಾಡಿದೆ ನಮ್ಮ ಜನಪದ ಲೋಕದಲ್ಲಿ ಕಾಲೇಜಸ್ ಅಲ್ಲೆಲ್ಲ ಆಟೋಗ್ರಾಫ್ ಬುಕ್ ಅಲ್ಲಿ ಬರೀತಾ ಇದ್ದಿದ್ದೆ ಫೋಕ್ ಫೀಲ್ಡ್ ಅಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿ ನಮ್ಮ ತಂದೆ ಅಂತೆ ಏನಾದ್ರೂ ಒಂದು ಸೃಷ್ಟಿ ಮಾಡ್ಬೇಕು ಕ್ರಾಂತಿ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದವಳಿಗೆ ನಿರೂಪಣಾ ಕ್ಷೇತ್ರಕ್ಕೆ ಬಂದು ಅದೆಲ್ಲೋ ಕಳೆದು ಹೋಯ್ತು ಅನ್ನೋ ಭಾವ ಆಯ್ತು ಆದ್ರೆ ಈ ಒಂದು ಸಂದರ್ಭದಲ್ಲಿ ಇವೆಲ್ಲರೂ ನಾನು ನೋಡ್ತಾನೆ ಇರ್ತೀನಿ ಒಂದ್ ರೀತಿ ಮಾಧ್ಯಮ ಅನ್ನೋದಕ್ಕಿಂತ ಬರೀ ಬಾಯಿ ಮಾತಿಗೆ ಅಲ್ಲ ಖಂಡಿತವಾಗ್ಲು ಮಾಧ್ಯಮ ಮಿತ್ರರೊಂದಿಗೆ ನಮ್ಮ ಮನೆಯವರು ಅನ್ನೋ ಕಾರಣಕ್ಕೆ ಒಂದು ವಿಚಾರವನ್ನ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ 2 ವರ್ಷದ ಹಿಂದೆ ಲೈಫ್ ಅಲ್ಲಿ ಯಾರ್ಯಾರಿಗೋ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಇರತ್ತಂತೆ ಆ ರೀತಿಯ ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಿಗೆ ಸಿಕ್ತು ಎಲ್ಲಿ ಅಂದ್ರೆ ಮೈಸೂರು ದಸರಾ ಸಾಂಸ್ಕೃತಿಕ ಘಟಕದ ಉದ್ಘಾಟನಾ ಸಮಾರಂಭಕ್ಕೆ ನಾನು ಮೈಸೂರಿಗೆ ಹೋಗಿದ್ದೆ ಹೇಳಿ ಕೇಳಿ ನಮ್ಮ ಯಜಮಾನರು ಆದರ್ಶ್ ಅವರು ಮೈಸೂರವರು ಮೈಸೂರಿನ ಸೊಸೆ ನಾನು ಒಂದು ಹೆಮ್ಮೆಯೊಂದಿಗೆ ಸುಧಾಮೂರ್ತಿಯವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ರು ಅಲ್ಲಿ ಹೋಗಿ ನನ್ನ ಕೋ ಆಂಕರ್ ಜೊತೆಗೆ ಮಾತಾಡ್ಕೊಂಡು ನಿಂತಿದ್ದೆ ಅಂದ್ರೆ ಹೇಗೆ ಫ್ಲೋ ಸ್ಟಾರ್ಟ್ ಮಾಡ್ಬೇಕು ಅಂತ ಯಾರೋ ಒಬ್ರು ಪಾಸ್ ಆಗ್ತಿದ್ದವರು ಅವತ್ತು ಜನಪದ ಜಾತ್ರೆ ಕಾನ್ಸೆಪ್ಟ್ ಅಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗ ಅದ್ಭುತವಾದ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ರು ವೇದಿಕೆ ಮೇಲೆ ಏನಿಲ್ಲ ಅಂದ್ರು 500 ಜನ ಮೂಲ ಜನಪದಿಯರ ದಂಡ ನಿಂತಿತ್ತು ಎಲ್ಲಾ ರೀತಿಯ ಪರಿಕರಗಳನ್ನ ಇಟ್ಕೊಂಡು ಬಾಸ್ ಅಂದ್ರೆ ನುಡ್ಸೋದಕ್ಕೆ ತಮಟೆ ನುಡ್ಸೋದಕ್ಕೆ ಕಚೇರಿಗೆ ಎಲ್ಲಾ ತರದ್ದು ನಾನು ಮಾತಾಡ್ತಿದ್ದವಳಿಗೆ ಯಾರೋ ಬಂದ್ಬಿಟ್ ವಾಪಸ್ಸು ದಿವ್ಯಾಲವ್ರಲ್ವಾ ಅಂದ್ರು ಮೋಸ್ಟ್ಲಿ ಎಲ್ಲ ಟಿವಿ ನೋಡಿರ್ಬಹುದು ಅಥವಾ ಸ್ಟೇಜ್ ಅಲ್ಲಿ ನೋಡಿರ್ಬಹುದು ಹಾ ಸರ್ ಅಂದಿದ ತಕ್ಷಣ ನಮ್ ಪಾಡಿಗೆ ನಾವು ಡಿಸ್ಕಷನ್ ಕಂಟಿನ್ಯೂ ಮಾಡಿದ್ರೆ ಮುಂದೆ ಹೋಗಿದ್ದಂತಹ ವ್ಯಕ್ತಿ ವಾಪಸ್ ಹಿಂದೆ ಬಂದು ಏನು ಮೇಡಮ್ ನಿರೂಪಣೆಯಲ್ಲಿ ದುಡ್ಡು ಜೋರಾಗಿ ಸಿಗತ್ತೆ ಗಾಯನದಲ್ಲಿ ಅಷ್ಟು ಸಿಗಲ್ಲ ಅಂತ ಹೇಳಿ ಹಾಡೋದನ್ನ ಬಿಟ್ಬಿಟ್ರಾ ಅಂತ ಸಾರಿ ಏನಂದ್ರಿ ಅಂದ ನಾವ್ ನಿಮ್ಮನ್ನ ನೋಡ್ತಾ ಇದೀವಿ ಚಿಕ್ಕಂದಿಂದ ಅಪ್ಪನ್ ಸ್ಟೇಜ್ ಅಲ್ಲೆಲ್ಲ ಹಾಡ್ತಿದ್ರಿ ಒಳ್ಳೆ ಪಿಚ್ ಇತ್ತು ಪರವಾಗಿಲ್ಲ ಅಪ್ಪ ಅಪ್ಪನ ಒಂದು ಇದನ್ನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಇನ್ನೊಂದು ಜನರೇಷನ್ ಕಂಟಿನ್ಯೂ ಆಗತ್ತೆ ವಿಶೇಷ ರೀತಿಯ ಜನಪದ ಅನ್ಕೊಂಡ್ರೆ ಹಾಡೋದೆಲ್ಲ ಬಿಟ್ಬಿಟ್ರಲ್ಲ ಮೇಡಮ್ ನೀವು ಅಂತ ಹೇಳಿ ನಾವ್ ಹಾಡ್ಬೇಕು ಸ್ಟೇಜ್ ಅಲ್ಲಿ ಅಂತ ಹೋಗಿ ಸ್ಟೇಜ್ ಹಾಕ್ಬಿಟ್ರು ಲಿಟ್ರಲಿ ಸ್ನೇಹಿತರೆ ನಾ ಹೇಳ್ತೀನಿ ಐ ವಾಸ್ ಇನ್ ಟು ಟಿಯರ್ಸ್ ಗಂಟ್ಲು ಕಟ್ಬಿಡ್ತು ನಂಗೆ ಮಾತಾಡಕ್ಕೆ ಆಗ್ತಿಲ್ಲ ಅವ್ರು ಹೇಳಿದ ಸತ್ಯ ನಾನು ಎಂದಿಗೂ ನಿರೂಪಕಿ ಆಗ್ಬೇಕು ಅನ್ಕೊಂಡೇ ಇಲ್ಲ ಲಕ್ ಬೈ ಚಾನ್ಸ್ ನನ್ ನಿರೂಪಕಿ ಆಗಿದ್ದು ಯಾವುದೋ ವೇದಿಕೆಗೆ ಈಗ ಆದಿ ಹಾಡ್ದ ಹಾಗೆ ಹಾಡೋದಕ್ಕೆ ಅಂತ ಹೋಗಿದ್ದು ಒಂದು ಸಭಾ ಕಾರ್ಯಕ್ರಮಕ್ಕೆ ಆಂಕರ್ ಏನೋ ಕಾರಣದಿಂದ ಬಂದಿಲ್ಲ ಅಂತ ಹೇಳಿ ನಾನು ಮುಂದಕ್ಕೆ ಹೋಗಿ ಅಂದಿನಿಂದ ನಿರೂಪಕಿಯಾಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಂತರ ಕಸ್ತೂರಿ ಚಾನಲ್ ಜಿ ಟಿವಿ ಉದಯ ಇ ಟಿವಿ ಈ ರೀತಿ ಕಂಟಿನ್ಯೂ ಆಗೋಯ್ತು ನನ್ನ ಜರ್ನಿ ನನ್ನ ಜ್ಯೋತಿಷ್ಯ ಕಾರ್ಯಕ್ರಮಗಳಲ್ಲಿ ಖಂಡಿತ ನಿರೂಪಣಾ ಕ್ಷೇತ್ರ ನನಗೆ ಬದುಕನ್ನ ಕಟ್ಕೊಟ್ಟಿದೆ ಆದ್ರೆ ಹಾಡು ನನ್ನ ಮನಸ್ಸನ್ನ ತುಂಬಿಸತ್ತೆ ನಾನ್ ಹಾಡುವಂತ ಹಾಡನ್ನ ಯಾರಾದ್ರೂ ವೇದಿಕೆಯಲ್ಲಿ ಹಾಡ್ತಾ ಇದ್ರೆ ತುಂಬಾ ಒಂಥರ ಸಂಕಟ ಆಗೋದು ನನ್ಗೆ ಬಿಟ್ಬಿಟ್ನಲ್ವಾ ಬಿಟ್ಬಿಟ್ನಲ್ವಾ ಅಂತ ಅವತ್ತೇ ನಾವು ಡಿಸೈಡ್ ಮಾಡಿ ನಾ ಆದಿ ಹೇಳಿದೆ ಏನ್ ಮಾಡ್ತಿದೀವ ಆದಿ ನಿರೂಪಣೆ ಹೌದು ಬಟ್ ಮೂಲ ಬಿಟ್ಬಿಟ್ಟಿದೀವಲ್ವಾ ನಾನು ಹಾಡ್ಬೇಕು ಅಂತ ಎಷ್ಟು ಆಸೆ ಪಟ್ಟೋಳು ಆದೀಸ ನೀವು ಕೇಳಿರ್ಬಹುದು ಇವಾಗ ಹಾಡುಗಾರು ಅವರು ಬಹಳಷ್ಟು ಕೆಸೆಟ್ ಸಾವಿರಾರು ಕೆಸೆಟ್ಗಳಿಗೆ ಹಾಡಿದ್ದಾರೆ ಆದಿ ಈಗ್ಲೂ ಹಾಡ್ತಾ ಇದ್ದಾರೆ ಕೂಡ ಫಿಲ್ಮ್ಸ್ಗೆಲ್ಲ ಹಾಡಿದ್ದಾರೆ ಎಲ್ಲೋ ಆದಿ ಮದುವೆ ಆದ್ಮೇಲೆ ನನಗೆ ಸಂಕುಚಿತ ಭಾವ ಸ್ವಲ್ಪ ಜಾಸ್ತಿ ಆಯ್ತು ಯಾಕಂದ್ರೆ ತೀರಮ್ಮನ ವಿದ್ವತ್ ಮಾಸ್ಟರ್ಸ್ ಮಾಡಿದ್ದಾರೆ ಹಿಂದೂಸ್ತಾನಿನಲ್ಲಿ ವೆಂಕಟೇಶ್ ಕುಮಾರ್ ಅವರ ಶಿಷ್ಯರು ಫಯಾಸ್ ಖಾನ್ ಶಿಷ್ಯರು ನಾನು ಅವ್ರ ಮುಂದೆ ಎಲ್ಲಿ ನಾನೇನು ಸಂಗೀತ ಕಲ್ತಿಲ್ಲ ಅಪ್ಪನ ನೋಡಿ ಕಲ್ತಿರೋದಷ್ಟೇ ಅಂತ ಬಟ್ ಆದಿ ಸ್ಟುಡ್ ನೆಕ್ಸ್ಟ್ ಟು ಮೀ ಖಂಡಿತವಾಗ್ಲೂ ಮಾಡಬಹುದು ಅಂತ ಹೇಳಿ ಪೂರ್ತಿ ಬ್ಯಾಕ್ ಸಪೋರ್ಟ್ ಏ ಯಾಕಮ್ಮ ನಾವ್ ಮಾಡೋಣ ಅಂತ ಹೇಳಿ ಆಕ್ಚುಲಿ ಸಿಕ್ಕಾಪಟ್ಟೆ ದುಡ್ಡನ್ನ ಖರ್ಚು ಮಾಡಿದ್ವಿ ಬೇಡ ಅದೇನು ಯಾರ್ಯಾರಿಗೋ ಏನ್ ಖರ್ಚು ಮಾಡೋದು ನಮ್ಮ ಮೇಲೆ ನಾವು ಖರ್ಚು ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಟ್ ಆಲ್ ದ ಇನಿಷಿಯೇಟ್ ನಾನು ಒಂಥರ ಪಪೆಟ್ ತರ
ಹಾಡಿದೀನಿ ಅಷ್ಟೇ, ಅದಕ್ಕೆ ಪೂರ್ತಿ ಪರಿಕಲ್ಪನೆ ಆದಿದು ಹೀಗ್ ಬಂದ್ರೆ ಚೆನ್ನಾಗಿರತ್ತೆ ಅಂತ ನಮ್ಮ ಅರುಣ್ ಆಂಡ್ರೂ ಸರ್ ನಾನು ನಿಜಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಅದ್ಭುತವಾಗಿ ನಾವ್ ಏನ್ ಅನ್ಕೊಂಡಿದ್ವಿ ಆ ರೀತಿಯ ಅರುಣ್ ಸರ್ ಹೆಚ್ಚೇನು ಹೇಳೋ ಅವಶ್ಯಕತೆ ಇಲ್ಲ ನಿಮ್ಗೆ. ಯಾವುದೇ ಹೀರೋ ಎಂಟ್ರಿ ಸಾಂಗ್ ಅಂತಿದ್ರೆ ಅದ್ರ ಹಿಂದಿನ ರಿದಮ್ ವರ್ಕ್ ಎಲ್ಲ ಅರುಣ್ ಜಿನೇ ಮಾಡೋದು. ಅವರನ್ನ ಬಹಳ ಹತ್ತಿರದಿಂದ ಆದಿ ಕಂಡಿದ್ರಿಂದ ಅರುಣ್ ಸರೇ ಸರಿ ಈ ಒಂದು ರಿದಮ್ ಸೂಪರ್ ಆಗಿ ಬರತ್ತೆ ಅಂತ ಅರುಣ್ ಅವರನ್ನ ಆಯ್ಕೆ ಮಾಡ್ಕೊಂಡ್ವಿ. ಇಂಡೋರ್ ಪ್ಲಾನ್ ನಮ್ದಿರ್ಲೇ ಇಲ್ಲ. ಆಕ್ಚುಲಿ ನೀವ್ ನೋಡಿದಾಗ ತುಂಬಾ ಜನ ಗೊತ್ತಾಗಿರ್ಬೋದು, ಐ ವಾಸ್ 7th month ಪ್ರೆಗ್ನೆಂಟ್. ಆ ಒಂದು ಹಾಡು ಶೂಟ್ ಮಾಡಿದಾಗ ನನಗೀಗ ಮಗನ್ಗೆ 1.5 ವರ್ಷ ಆಗ್ತಾ ಇದೆ. ವಿ ಆರ್ ವೆರಿ ಕ್ರೇಜಿ. ಕಾಸ್ಟ್ಯೂಮ್ ಹೇಗ್ ಬರ್ಬೇಕು, ಚೆನ್ನಾಗಿ ಬರ್ಬೇಕು ಚೆನ್ನಾಗಿ ಬರ್ಬೇಕು ಅನ್ಕೊಂಡೆ, ದಿನಗಳು ತುಂಬ್ತಾ ಹೋಯ್ತು. ಇಟ್ಸ್ ಓಕೆ, ಎಂಡ್ ಬೇಡ, ಮಾಡ್ಬಿಡೋಣ, ಇಟ್ಸ್ ಓಕೆ ಅಂತ ಹೇಳಿ ತುಂಬಾ ರಿಸ್ಕ್ ತಗೊಂಡ್ ಮಾಡಿದೀವಿ. ಕಾಲು ಇಷ್ಟು ದಪ್ಪ ಆಗ್ಬಿಟ್ಟಿತ್ತು ನಂಗೆ, ನಿಂತು ತುಂಬಾ ಪ್ರಾಬ್ಲಮ್ ಆಯ್ತು. ಡಾಕ್ಟರ್ ತುಂಬಾ ಬೈದ್ರು, ಇನ್ಫ್ಯಾಕ್ಟ್ ಮಾಡಬಾರ್ದಿತ್ತು ನೀವ್ ಯಾಕೆ ಅಂತ. ಜನಪದ ಅಂದ್ರೆ ನನ್ನ ಪ್ರಕಾರ ಎವ್ರಿ ಜನರೇಷನ್ ಪದ, ಜನಪದ ಈಸ್ ದಿ ಜನಪದ. ನಮ್ಮ ತಂದೆಯ ತಲೆಮಾರಿಗೆ ಅವರ ಹಾಡುಗಳೆಲ್ಲ ಗೊತ್ತು, ಆದ್ರೆ ಈಗಿನ ಯುವ ಪೀಳಿಗೆಗೆ ನಾನ್ ತಲುಪಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಸಾಲ ಮಿಕ್ಸ್ ಮಾಡಿ, ಆದರೆ ಮೂಲ ಧಾಟಿಯನ್ನ ನಾವೆಲ್ಲೂ ಕೆಡಿಸಿಲ್ಲ, ಅದೇ ರೀತಿ ಕೊಟ್ಟು ಮ್ಯೂಸಿಕಲ್ ಮಾತ್ರ ಚೇಂಜ್ ಮಾಡಿ ವಿಡಿಯೋ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ವಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಹಾಡುಗಳನ್ನ ತರಬೇಕು ಅನ್ನೋ ಆಶಯ ನಂದು. ಮೊದಲಿಗೆ ನಾನು ಹೋಗಿ DS Max ದಯಾನಂದ್ ಅವ್ರಿಗೆ ನಾನು ಕೇಳಿದೆ, ಯಾರ ಹತ್ರ ಸ್ಪಾನ್ಸರ್ ಹೇಗ್ ಕೇಳೋದು ಅಂತ ಗೊತ್ತಿಲ್ಲ ನಮ್ಗೆ. ಅವರು ಒಂದೇ ಮಾತು, ಇನ್ನು ಅದು ಸಾಂಗ್ ಏನು ಫಾರ್ಮ್ ಆಗಿಲ್ಲ, ಜಸ್ಟ್ ಒಂದು ಆಡಿಯೋ ಕೇಳಿಸದಿ, ಏ ಐ ಆಮ್ ದೇರ್ ವಿತ್ ಯು ಮೇಡಮ್, ತಲೆ ಕೆಡಿಸ್ಕೊಂಡು ಇವತ್ತು ಕಾರಣಾಂತರಗಳಿಂದ ಅವ್ರು ಬರಕ್ಕಾಗಿಲ್ಲ. ಸೆಕೆಂಡ್ ನಾನು ಅಪ್ರೋಚ್ ಮಾಡಿದ್ದೆ ಶಾಂತಾ ರಾಮಸ್ವಾಮಿ ಅವರು. ಅವ್ರು ಎಷ್ಟೋ ಜನರಿಗೆ, ತುಂಬಾ ಜನರಿಗೆ ಅಂಗವಿಕಲರಿಗೆ ಆ ರೀತಿ ಸೆಕ್ಟರ್ ಅಲ್ಲಿ ಇಲ್ಲ ಅಂತ ಹೇಳೇ ಇಲ್ಲ. ಶಿ ಸಪೋರ್ಟೆಡ್ ಮೀ, ನನ್ ನಿಜಕ್ಕೂ ಐ ಶುಡ್ ಥ್ಯಾಂಕ್ ಹರ್. ಬಹಳಷ್ಟು ಜನ ನನ್ಗೆ ಬೆನ್ನಲ್ ಬಾಗಿ ನಿಂತಿದ್ದಾರೆ. ಸೊ ಬಾಗೇಗೌಡರು ಅಂತ ಅವ್ರು ಕೂಡ ಇವತ್ತು ಬಂದಿಲ್ಲ, ಅವರನ್ನ ನಾನು ನೆನೆಸ್ಕೊಳ್ಳೇಬೇಕು ಈ ಕಾರ್ಯಕ್ರಮ. ನಾನು ನೀ ನನ್ ಮಗಳ ಮಾ ಮಾಡಮ್ಮ, ನಮ್ ಹುಡುಗಿ ಬೆಳಿಬೇಕು ಅನ್ನೋ ಒಂದು ಭಾವ. ಜೊತೆಗೆ ಕರ್ಣಶ್ರೀಯ ಶಿವಕುಮಾರ್ ಗೌಡ್ರು ಅವರನ್ನು ಕೂಡ ಸ್ಮರಿಸ್ಕೊಳ್ತಾ, ನಂತರ ನಮ್ಗೆ ನಾವು ಲೊಕೇಶನ್ ನೋಡಕ್ಕೆಲ್ಲ ಹೊರಗಡೆ ಹೋಗಿದ್ವಿ. ಆಮೇಲೆ ಲೊಕೇಶನ್ ಕಷ್ಟ ಆಗತ್ತೆ ಅಂತ ACS ಸ್ಟುಡಿಯೋನಲ್ಲಿನೇ 2 ದಿನ 4 sequence ಅಲ್ಲಿ ಸುಮಾರು 1 ದಿನ 60-70 ಜನ ನೀವು ನೋಡ್ಬಹುದು ಸ್ಕ್ರೀನ್ ಲೈ ಕಂಡತ್ತೆ. ಡಾನ್ಸರ್ಸ್ ಎಲ್ಲ ಕ್ರೂ ವರ್ಕ್ ಮಾಡಿದ್ದಾರೆ ಈ ಒಂದು ಹಾಡಿಗೆ, ಒಂದು 4.5 ನಿಮಿಷದ ಈ ಹಾಡಿಗೆ. ಬಹಳ ಅದ್ಭುತವಾಗಿ ಹೆಜ್ಜೆ ಹಾಕಿಸ್ತವರು ನಮ್ಮ ಪಚ್ಚಿ ಅಲಿಯಾಸ್ ಪ್ರಶಾಂತ್ ಅವರು. ಬಹಳ ಒಳ್ಳೆಯ ಪ್ರತಿಭಾನ್ವಿತ ಅವರು, ತುಂಬಾನೇ ಇದಕ್ಕೆ ರಿಸ್ಕ್ ತಗೊಂಡಿದ್ದಾರೆ. ಅವರ ಇಡೀ ಹೋಲ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಸಚ್ ಅ ಲವ್ಲಿ ಟೀಮ್, ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಇವರು ಇಮ್ರಾನ್ ಅವರ ಅಸೋಸಿಯೇಟ್ ಆಗಿ ಬಹಳಷ್ಟು ಸಿನಿಮಾಗಳಿಗೆ ವರ್ಕ್ ಮಾಡಿರೋರು ಪ್ರಶಾಂತ್ ಅವರು. ಮೂರು ನಮ್ಮ DOP ರಾಜಶೇಖರ್ ಅವರು ಕೂಡ, ಥ್ಯಾಂಕ್ ಯು ಸೋ ಮಚ್. ಅವರಿಬ್ಬರ ಒಂದು ಮೈಂಡ್ ಸೆಟ್ ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಅಂಡ್ ಕಲರಿಂಗ್ ಆಗ್ಬೇಕು, ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಬರ್ಬೇಕು ಅಂತ ಹೇಳಿದಾಗ ನಮ್ಮ ಮ್ಯಾನ್ಲಿಯೋ ಕ್ರಿಯೇಷನ್ಸ್ ನ ನನ್ನ ಒಂದ್ ರೀತಿ ತುಂಬಾ ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ದಿವಾಕರ್ ನಾವು ಕರೆಯೋದು, ನಮ್ ಪ್ರಣವ್ ನನ್ನ ಕಸನ್ನೇ ಅವರು, ಸೈಕೋಶಂಕರ ಮೂವಿಯ ಮೇನ್ ಲೀಡ್ ಪ್ರಣವ್ ಅವರು ಇಲ್ವಾ ಇಲ್ಲಿ? ಓಕೆ ಪ್ರಣವ್ ಮತ್ತೆ ಟೀಮ್, ಹೋಲ್ ಟೀಮ್ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಏನೇ ನಾವು ಚೆನ್ನಾಗಿ ಫುಟೇಜ್ ಮಾಡ್ಕೊಂಡು ಬಂದ್ರೂ ಕೂಡ ಎಲ್ಲೆಲ್ಲಿ ಅದಕ್ಕೆ ಕತ್ರಿ ಹಾಕ್ಬೇಕು, ಅದು ನೀಟಾಗಿ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಅದು ಚೆನ್ನಾಗಿ ಕಾಣೋದಿಲ್ಲ. ಸೂಪರ್ ಆಗಿ ಎಡಿಟರ್ ಮಾಡಿರುವಂತ ಬಹಳ ಸಿನಿಮಾ ಫೀಲ್ಡ್ ನಲ್ಲಿ ನುರಿತ ಕೈ ಅಂದ್ರೆ ಅದು ನಮ್ಮ ವಿಶ್ವಾಜಿ, ಇಸ್ ಮೋರ್ ಲೈಕ್ ಮೈ ಬ್ರದರ್. ವಿಶ್ವಾಜಿ ಸಪೋರ್ಟ್, ಯಾರು ಕೂಡ ಇಲ್ಲಿ ಕಮರ್ಷಿಯಲ್ ಮೈಂಡ್ ಸೆಟ್ ಇಂದ ಕೆಲಸ ಮಾಡಿಲ್ಲ, ನಮ್ಗೆ ನಮ್ಮ ಒಂದು ಶ್ರಮಕ್ಕೆ ಹೆಗಲಿಗೆ ಹೆಗಲು ಕೊಟ್ಟಿರುವಂತವರು. ಸೊ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಬಿಲಿಯಪ್ ಕಂಪನಿಯ ಪ್ರದೀಪ್ ಅವರು ಬಂದಿದ್ದಾರೆ. ತುಂಬಾ ಒಳ್ಳೆಯ, ನಮ್ ತಂದೆ ಆಗ್ಲೇ ಹೇಳ್ತಾ ಇದ್ರು ಅಲ್ಲಿ, ನಾನು ನನ್ನ ಶಾರದೆಯನ್ನ ಯಾರಿಗೂ ಮಾರಲ್ಲ, ಅದಕ್ಕೆ ಇದುವರೆಗೂ ನಮ್ಮ ತಂದೆಯ 100,000 ಹಾಡು ಯಾರಿಗೂ ರೈಟ್ಸ್ ಕೊಟ್ಟಿಲ್ಲ ನಮ್ ತಂದೆ. ನೀವು ಕೇಳಿರ್ಬೋದು, ಬೆಂಗಳೂರು ಹುಡುಗ ಬಂದವನಂತ ಬಗ್ಗಿ ಬಗ್ಗಿ ನೋಡ್ತೀಯಲ್ಲೇ, ಅವನಿಗಿಂತ ಚೆಂದಾಗಿಲ್ವೇನೆ. ಈ ಎಲ್ಲ ಹಾಡು ನಮ್ ತಂದೆ ಅವರದೇ ಒಂದು ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿಯಲ್ಲಿದೆ, ಯಾರಿಗೂ ರೈಟ್ಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ನನಗೆ ರೈಟ್ಸ್ ಇಲ್ಲ ಇದನ್ನ ಬೇರೆ ಕಂಪನಿ ಕೊಡೋದಕ್ಕೆ, ತುಂಬಾ ಜನ ಕೇಳಿದ್ರು ಕೂಡ ನಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಸೊ ಬಿಲೀವ್ ಕಂಪನಿ ಜೊತೆಗೆ ನಾವು ಟೈಅಪ್ ಆಗಿದ್ವಿ. ಬಿಲೀವ್ ಇಸ್ ಸಚ್ ಅ ಬ್ಯೂಟಿಫುಲ್ ಕಂಪನಿ ಅಂದ್ರೆ, ನಾವು ಮಾಡಿರುವಂತ ಹಾಡನ್ನ ಡಿಸ್ಟ್ರಿಬ್ಯೂಷನ್ ಪಾರ್ಟ್ ಮಾತ್ರ ತಗೊಳ್ತಾರೆ, ಇಟ್ಸ್ ಲೈಕ್ ಗಾನಾ ವಿಂಗ್ ಸಾವನ್ ಇದಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಜೊತೆಗೆ
ನಮ್ಮ ರೈಟ್ಸ್ ನಮ್ಮಲ್ಲೇ ಇರುತ್ತೆ, ಹಾಗಾಗಿ ಅವರ ಜೊತೆ ಕೈ ಜೋಡಿಸಿದೀವಿ, ಬಿಲೀವ್ ನ ಬಿಲೀವ್ ಮಾಡಿದೀವಿ ಬಿಕಾಸ್ ಆಫ್ ಪ್ರದೀಪ್. ಬಹಳ ಒಳ್ಳೆಯವರು. ಈ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜನ, ಯು ಟೇಕ್ ಚಂದನ್ ಶೆಟ್ಟಿ, ನಮ್ಮ ಆಲ್ ಓಕೆ, ಮತ್ತೆ ಸಂಗೀತಾ ರಾಜ್, ಇವರೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ, ಅಂದ್ರೆ ಯುವ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಿರೋಂತ ಒಂದು ಫೋರಂ ಬಿಲೀವ್. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಜಿ. ಅಂಡ್ ನಮ್ಮ ಹಿರಿಯರಾದಂತಹ ಕನ್ನಡವೇ ಸತ್ಯ ರಂಗಣ್ಣ ಅವರು ಇವತ್ತಿದ್ದಾರೆ. ರಂಗಣ್ಣ ಜಿ, ಹಿಂಗೆ ಸಾಂಗ್ ಲಾಂಚ್ ಏನಾಗ್ಬೇಕು ಹೇಳಮ್ಮ, ನಮ್ ಕಡೆ ಏನಾಗ್ಬೇಕು ಅಂತ ಮೊದಲಿಗೆ ಹೇಳೋ ಅಂತ ವ್ಯಕ್ತಿ, ಎಲ್ಲಾ ಕಡೆ ನಮ್ಮ ಹೆಮ್ಮೆಯ ಹೆಣ್ಮಗಳು ಅಂತ ಹೇಳೋ ಅಂತವ್ರು, ಅವರ ಒಂದು ಆಶೀರ್ವಾದ ಸದಾ ಇರ್ಲಿ ನಮ್ಗೆ ಅಂತ. ಇನ್ನು ನಮಗೆ ಕೆಲವರ ಮೇಲೆ ಹೋಪ್ ಜಾಸ್ತಿ ಇರತ್ತೆ. ಒಂದು 8 ವರ್ಷದ ಹಿಂದೆ ಒಂದು ಕಾರ್ಯಕ್ರಮ, ವಿವೇಕಾನಂದರ ಜಯಂತಿ ಕಾರ್ಯಕ್ರಮ ನಿರೂಪಣೆಗೆ ಯಾರೋ ಹೀಗೆ ಕರೆದ್ರು ಅಂತ ಹೋದೆ. ಆರ್ಗನೈಸರ್ ತುಂಬಾ ಚಿಕ್ಕ ಹುಡುಗ, ಅರೆ ಏನ್ ಆರ್ಗನೈಸ್ ಮಾಡ್ತಾರೆ ಇವರು, ಬಟ್ ಅವರ ಥಾಟ್ಸ್, ಅವರ ಚಿಂತನೆಗಳು ಅದು ಈಗ ನಮಗೆ ಕಾಣಿಸ್ತದೆ. ಇಟ್ ಇಸ್ ನನ್ನದ ದನ್ ಚಂದನ್ ಗೌಡ್ರು. ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ತುಂಬಾ ತೊಡಗಿಸ್ಕೊಂಡಿದ್ದಾರೆ, ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಕ್ರಾಂತಿ ಮೂಡಿಸೋದಕ್ಕೆ ಹೊರಟಿದ್ದಾರೆ. ತೀರಥ ಮಹಾರಥರು, 5 ನಿರ್ದೇಶಕರು ಒಂದೇ ಸಿನಿಮಾದಲ್ಲಿ ಮಾಡ್ತಿದ್ದಾರೆ, ನಿರ್ದೇಶನ ಮಾಡ್ತಿದ್ದಾರೆ. ಅವ್ರ ಸಿನಿಮಾ ಇನ್ನೇನು ತೆರೆಗೆ ಬರೋದಕ್ಕೆ ಸಿದ್ಧ ಆಗಿದೆ, ಎಲ್ಲ ಆಲ್ಮೋಸ್ಟ್ ಮುಗಿದಿದೆ ಚಿತ್ರೀಕರಣ. ಅದ್ರ ಜೊತೆಗೆ ಸೋಷಿಯಲ್ ವರ್ಕ್ ಅಲ್ಲಿ ತುಂಬಾ ತೊಡಗಿಸ್ಕೊಂಡಿರೋ, ತುಂಬಾ ಎಥಿಕ್ಸ್ ಇಟ್ಕೊಂಡಿರೋಂತ ಒಂಥರ ಯುವಕರ ಕಣ್ಮಣಿ ಅಂತ ಹೇಳ್ಬಹುದು ಚಂದನ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಹೀ ಇಸ್ ಆಲ್ಸೋ ಮೋರ್ ಲೈಕ್ ಮೈ ಬ್ರದರ್. ಎಲ್ಲರೂ ಕೂಡಿ ತಂದೆಯ ಆಶೀರ್ವಾದದೊಂದಿಗೆ, ನಾನು ಯಾವಾಗೂ ಹೇಳ್ತಿರ್ತೀನಿ, ಇವತ್ ನಾನೇನಾದ್ರೂ ಇದ್ದೀನಿ ಅಂದ್ರೆ ಮಾತು ತಂದೆಯ ಭಿಕ್ಷೆ, ಕಂಠ ಕೂಡ ಅವರ ಭಿಕ್ಷೆ. ಇದ್ರ ಹಿಂದೆ ನನ್ನ ರೂಪ ಕೂಡ ಅಫ್ಕೋರ್ಸ್ ಎಸ್. ಇದ್ರ ಜೊತೆಗೆ ತಂದೆ ಎಲ್ಲವನ್ನೂ ಕೊಟ್ಟು ನನ್ನ ತಾಯಿಯ ಬಹಳ ದೊಡ್ಡ ಆಸೆ, ನನ್ನ ಮಗಳು ಹಾಡ್ಬೇಕು, ಶಿ ಇಸ್ ಎವ್ರಿಥಿಂಗ್ ಟು ಮೀ. ಕಾರಣಾಂತರಗಳಿಂದ ಅಮ್ಮ ಅಂದ್ರೆ ನನ್ ಚಿಕ್ಕ ಮಕ್ಳು ಇರೋದ್ರಿಂದ ಅಮ್ಮ ನೋಡ್ಕೊಳಕ್ಕೆ ಮನೇಲಿ ಇದಾರೆ ಬಂದಿಲ್ಲ. ಸೊ ಐ ಶುಡ್ ಥ್ಯಾಂಕ್ ವೆರಿ ಪರ್ಸನ್, ನನ್ಗೋಸ್ಕರ ನನ್ನ ಲೈಫ್ ಡೆಡಿಕೇಟ್ ಮಾಡಿದಾರ ನಮ್ಮಅಮ್ಮ. ಸೊ ಜೀವನದಲ್ಲಿ ನಾನು ಆಗಾಗ ಕೋಟ್ಸ್ ಬರಿತಾ ಇರ್ತೀನಿ, ಲೈಫ್ ಅಲ್ಲಿ ಯಾರು ಏನೇ ಆಗ್ಲಿಲ್ಲ ಅಂದ್ರು ಒಳ್ಳೆ ಸಂಗಾತಿಯನ್ನ ಪಡಿಬೇಕಂತೆ, ಅರ್ಧ ಗೆದ್ದಂತೆ ಜೀವನದಲ್ಲಿ ಅಂತ. ಐ ಎಮ್ ವೆರಿ ವೆರಿ ಲಕ್ಕಿ ದಟ್ ಐ ಹ್ಯಾವ್ ಅ ವೆರಿ ಬ್ಲೆಸ್ಡ್ ಸೋಲ್ ಆದರ್ಶ್. ಅವರೇ ಅಷ್ಟೊಂದು ವಿದ್ವತ್ ಇದ್ರು ಕೂಡ ನಾನು ಇರ್ತೀನಮ್ಮ ನಿನ್ಗೆ, ನೀನ್ ಮೊದ್ಲಿಗೆ ನಿನ್ನ ಕನಸು. ನನಗೆ ಆಕ್ಚುಲಿ ಏನ್ ಅಂತ ಏನು ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಷ್ಟು ಚೆನ್ನಾಗಿ ಹಾಡಿದ್ರೆ ಎದೆ ತುಂಬಿ ಹಾಡಿದನು ನಲ್ಲಿ ಫಸ್ಟ್ ಸೀಸನ್ ರನ್ನರ್ ಅಪ್ ಆಗಿ, ಬಟ್ ಆದ್ರೂ ಕೂಡ ಅವರು ನನ್ಗೆ ಹಿನ್ನೆಲೆಯಲ್ಲಿ ನಿಂತು ಬಹಳಷ್ಟು ಸಪೋರ್ಟ್ ಮಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಆಗ್ಲೇ ಇನ್ನೊಂದು ಸಾಂಗ್ ಕೂಡ ನಮ್ದು ಕಂಪ್ಲೀಟ್ ಆಗಿದೆ, ಆಡಿಯೋ ವರ್ಷನ್, ಇನ್ನು ಅದನ್ನು ಕೂಡ ಅರುಣ್ ಆಂಡ್ರಿ ಅವರೇ ಮ್ಯೂಸಿಕ್ ಮಾಡಿರುವಂತದ್ದು, ಅತಿ ಶೀಘ್ರದಲ್ಲಿ ನಾವು ಅದನ್ನ ಹೊರತರ್ತಿದ್ದೀವಿ. ಥ್ಯಾಂಕ್ ಯು ಆಲ್, ಪ್ರತಿಯೊಬ್ರು ಕೂಡ ನಿಮ್ಮ ನಿಮ್ಮ ಪಾತ್ರವನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಾ. ದ ಹೋಲ್ ಸಿಟಿ ಓದಲು ಗಾಡಿ ಬರುವುದು ಹೋಗಬೇಕು ಊರಿಗೆ, ಸಿಟಿ ಓದಲು ಗಾಡಿ ಬರುವುದು ಹೋಗಬೇಕು ಊರಿಗೆ, ಇಲ್ಯಾರು ನೋಡದ ಊರಿಗೆ, ಬಲು ದೂರದ ಬಂದೂರಿಗೆ, ಮಡದಿ ಯಾರೋ ಮಕ್ಕಳಾರೋ ಅಣ್ಣ ಯಾರೋ ತಮ್ಮ ಯಾರೋ, ಮಡದಿ ಯಾರೋ ಮಕ್ಕಳಾರೋ ಅಣ್ಣ ಯಾರೋ ತಮ್ಮ ಯಾರೋ, ಯಾರು ಇಲ್ಲ ನಿನ್ನೊಂದಿಗೆ ಹತ್ತಬೇಕು ತೇರಿಗೆ ನೀ ಹೋಗಬೇಕು ಊರಿಗೆ. ಆಸೆ ಕೋಟಿ ಭಾಷೆ ಕೋಟಿ ಎಲ್ಲ ಗಂಟು ಮೂಟೆ ಕಟ್ಟಿ, ಆಸೆ ಕೋಟಿ ಭಾಷೆ ಕೋಟಿ ಎಲ್ಲ ಗಂಟು ಮೂಟೆ ಕಟ್ಟಿ, ಕಟ್ಟಿಕೋಡಿ ನೆಗಲಿಗೆ ಪಾಪ ಪುಣ್ಯದ ಜೋಳಿಗೆ, ಲೋಕವೆಲ್ಲ ನೆಂಟರು ಅವರೆಲ್ಲರೂ ನಿನ ಬಂಟರು, ಕಂಡೋರೆಂಜಲ ಆಸೆಗೆ ಜೊಲ್ಲು ಸುರಿಸಿತು ನಾಲಿಗೆ, ಏನ ಮಾಡಿದೆ ನಾಡಿಗೆ ನೀನೇನನ್ನ ಮಾಡದೆ ನಾಡಿಗೆ, ಏನಾದ್ರೂ ಒಂದು ನಾಡಿಗೆ ನೀವೆಲ್ಲರೂ ಮಾಡಬೇಕಂತೆ. ನೀವು ಹುಟ್ಟಿದ್ದೀರಿ ಈಗಾಗಲೇ ಶಾರದೆ, ನಾವು ಭಾಷೆಗೆ ಗುಲಾಮರು, ಯಾರಿಗೂ ಗುಲಾಮರಲ್ಲ. ನಮ್ಮಲ್ಲಿ ಲಿಪಿ 3-4 ಲಕ್ಷ ವರ್ಷಗಳ ಹಿಂದೆ ಅತಿ ಬುದ್ಧಿವಂತ ಮಾನವ ಪ್ರಾಣಿ, ಮಾಂಸಾಹಾರ ತಿಂತ ಅದೇ ಪ್ರಾಣಿಗಳಿಗೆ ಆಹಾರ ಆಗ್ತಿದ್ದಂತವನು ಇವತ್ ಆಕಾಶದಲ್ಲಿ ಹಾರಾಡ್ತಾವನೆ, ನೀರಿನಲ್ಲಿ ಗಂಟೆಗಟ್ಟಲೆ ಉಳಿದಿರ್ತಾನೆ. ಅಂಥದ್ರಲ್ಲಿ ನೀವೆಲ್ಲರೂ ನನ್ನ ಮುಂದೆ ಕುಂತಿರೋರು ಮತ್ತೆ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥವರೆಲ್ಲ ಜ್ಞಾನವಂತರೇ ನೀವೆಲ್ಲ.
ಸುಮಾರು 50,000 ಕೋಟಿ ನರಕೋಶಗಳು ಇರತಕ್ಕಂತ ನಿಮ್ಮ ಮಿದುಳನ್ನ ನೀವೇನಾದರೂ ಚಿಂತನಾ ಚಾವಡಿಯಲ್ಲಿ ಕುಳಿತು ಇನ್ನೊಬ್ಬರು ಹೇಳಿದ್ದನ್ನ ಕೇಳ್ತಾ ಅಥವಾ ಮಾಡ್ತಾ ಹೋದಾಗ ನಡೆಯೋನೇ ಎಡವದು, ನಡೀತಾನಲ್ಲ ಆತ ಎಡುತ್ತಾನೆ. ಯಾವುದೇ ಒಂದು ಮಾಡಕ್ ಹೊರಟಾಗ ಒಂದು ಹಂಗಿರ್ಬೋದು, ಒಂದು ಹಿಂಗಿರ್ಬೋದು. ನಾನು ಒಂದು ಯೋಚನೆ ಮಾಡಿದೆ ಅವಾಗ, ಸುಮಾರು 20-30 ವರ್ಷಗಳ ಹಿಂದೆ, ನನಗೆ 98 ಜನ ಬೇಕು, ಇನ್ನಿಬ್ರೇನ್ ಬೇಡ ಅಂತ. ಯಾರಿಬ್ರು ಮಹಾನ್ ಕವಿಗಳು, ಇನ್ನೊಬ್ರು ಮತ್ತೊಬ್ರು ಜ್ಞಾನವಂತರು, ಅವ್ರು ಬೇಡ. ನನಗೆ ಯಾರು ಬೇಕು ಅಂದ್ರೆ ಆಡು ಭಾಷೆಯನ್ನ ನಾಡಿನ ಜನರಿಗೆ ಒಂದೇ ಸಾರಿ ಅರ್ಥವಾಗುವ ರೀತಿಯಲ್ಲಿ ಸಾಹಿತ್ಯನ ಮಾಡಿ ನಾಡಿನ ಜನರಿಗೆ ಉಣಬಡಿಸಬೇಕು ಅಂತ ಹೇಳಿದಾಗ ನೋಡಿದ್ದೇನಂದ ಬರೆಯೋದಷ್ಟೇ. ಒಂದು ಹೆಲ್ಮೆಟ್ ನೋಡ್ತೀನಿ, ಹೆಲ್ಮೆಟ್ ಏಂತ ಬೇಕು ಅಂತ ಕೇಳಿದಾಗ ಹೆಲ್ಮೆಟ್ ಹಾಕದೆ ಸೈಕಲ್, ಮೋಟಾರ್, ಸ್ಕೂಟರ್ ನಡೆಸುವಿರಲ್ಲ, ಕೇಳಿದರೆ ಅದು ಕೆಳಗಡೆ ಇದೆ ಎಂದು ಹೇಳುತ್ತಾ ನಡೆಯುವಿರಲ್ಲ, ತಲೆಗೇಟಾಗುವುದೆಂದು ಮಾಡಿಸಿದ ಹೆಲ್ಮೆಟ್ಗೆ ಏಟಿಲ್ಲ, ನಿಮ್ಮ ಕಾಲು ಮುರಿದರದ ಜೋಡಿಸಬಹುದು, ತಲೆಯೊಡೆದರೆ ಏನಿಲ್ಲ ಅಂತ ಏನೇನ ಒಂದು ಅದನ್ನು ನೋಡಿದಾಗ ಅದಕ್ಕೆ ರಚನೆ ಮಾಡೋದಷ್ಟೇ. ನಾನು ಅಲ್ಲಲ್ಲೇ ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ ಪೊಲೀಸ್ ಕೆಲಸ ಮಾಡ್ತಾ ಇರುವಾಗ ಏನು ಬರ್ತದೆ ಅದನ್ನ ಬರೆಯೋದು, ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಏನು ಇನ್ನೊಂದೇನು ಮತ್ತೊಂದೇನು. ಆಮೇಲೆ ಒಂದು ಹುಡುಗಿ ಏನು ಮಾಡಿದ್ಲು, ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡು, ಅಯ್ಯಲ್ಡ್ ಚಪ್ಪಲಿ ಇಟ್ಕೊಂಡು, ಬಾಬ್ ಕಟಿಂಗ್ ಮಾಡಿಸ್ಕೊಂಡು, ಸೊಂಟಕ್ಕೊಂದು ಬೆಲ್ಟ್ ಹಾಕೊಂಡು ಹೋಗ್ತಾ ಇದ್ದಂತ ನಡಿಗೆ ಕ್ವೀನ್ ಸ್ಟ್ಯಾಚ್ಯು ಹತ್ರ ಅಲ್ಲಿ ಎಂ ಜಿ ರೋಡ್ಗೆ ಹೋಗ್ತಾ ಇದ್ದಂತ ಶೈಲಿ, ಇವರೇ ನನಗೆ ಸಿಗ್ನಲ್ ಕೊಟ್ಟಿದ್ದು, ನನಗೆ ಬಿಟ್ಟೆ ಎಲ್ಲ ಜಾಮ್ ಆಯ್ತು. ಆ ಡ್ಯೂಟಿ ಬುಕ್ ತಗೊಂಡು 7 ನಿಮಿಷಕ್ಕೆ ಬರೆದಂತ ಹಾಡು, ಬರೀ 7 ನಿಮಿಷಕ್ಕೆ ಬರೆದಂತ ಹಾಡು ಇಡೀ ನಿಂಗವ್ವ ನ್ಯೂಯಾರ್ಕ್ಗೆ ಬಂದು ನೋಡವ್ವ ಟೊರೆಂಟೋದಲ್ಲಿ ಹಾಕಿದ್ಯಾ ಅಂತ ರಿಲೀಸ್ ಆಯ್ತು. ನನ್ನ ಏಜ್ ಆಗ್ಲೇ ಒಳ್ಳೆ ವಯಸ್ಸು ನಂದು ಅದ್ಭುತವಾದಂತ. ಹೌದು ಇವ್ರಿ, ಒಳ್ಳೆ ಕ್ವಶನ್ ರಂಗಣ್ಣ, ಹೌದು ನಿಜ ಮಾತ್ರ. ಆ ಏಜ್ಗೆ ತಕ್ಕಂತ ಸಾಹಿತಿಗಳು ಬರ್ತದೆ. ಈಗ ಬರ್ತಕ್ಕಂತ ಸಾಹಿತಿಗಳು ಒಂದು 2000 ವರ್ಷ ಉಳಿಬಹುದು ಅಂತ ಅನ್ಸಿದೆ. ಈಗ ನನಗೆ ಅನುರಾಧ ಭಟ್ ಅವರು ಹಾಡವ್ರೆ, ಇವರು ಸಂಗೀತ ಕಟ್ಟಿ ಅವರಡವ್ರೆ, ರಾಜೇಶ್ ಕೃಷ್ಣನ್ ಅವರು ಅದ್ಭುತವಾಗಿ ಹಾಡಿರ್ತಕ್ಕ ಹಸುಗಳ ಮೇಲೆ. ನೀವೇನು ಅಂದ್ರೆ ಹಸುಗಳನ್ನ ಆ ಪುಣ್ಯಕೋಟಿ ಏನ ಮಾಡಿರುವೆ ನೀನು ಗೋಮಾತೆಗೆ ಪುಣ್ಯಕೋಟಿಗೆ, ಅದರ ಹಾಲ ಕರೆದು ಮಾರಿ ನೀನೇ ಸುಖ ಪಡುತ್ತಿರುವೆ. ಆ ಕಲಗಚ್ಚು ಅಳಸೋಗಿರೋದ್ನೇ ಅದ್ರೊಳಗೆ ಹಾಕಿರ್ತೀರಿ. ಇವ್ರೆ ಅಳ್ತಾರೆ ಎಷ್ಟೋ ಜನ ನನ್ನ ಹಾಡನ್ನ ಕೇಳಿ ನಗ್ತಾರೆ. ಆಮೇಲೆ ಮುದುಕರು ನೋಡಿದ್ರೆ, ಮುದುಕಿರು ನೋಡಿದ್ರೆ ಎಲ್ಲ ನನ್ನ ಮನ್ಸಲ್ಲಿ ಏನ್ ಬರ್ತದೆ ಹೇಳಿ, ಏನ್ ಬರೀಬೋದು? ಮುದಿತನ ಬಂದರು ಮುದುಕಿಯು ತುಟಿಯೋಳು ಬಣ್ಣವ ಬಳಿಯುವುದು ಶುರುವಾಯ್ತು. ಮುದಿತನ ಬಂದರು ಮುದುಕಿಯು ತುಟಿಯೋಳು ಬಣ್ಣವ ಬಳಿಯುವುದು ಶುರುವಾಯ್ತು. ಅದ ಮೂಸಿದಂತಹ ಮುದುಕರಿಗೆ ಈಗ ಕ್ಯಾನ್ಸರ್ ಕಾಯಿಲೆ ಬಂದು ಅಂದ್ರೆ ಅದರಲ್ಲಿ ನೇರ ನೋಡಿ. ನಾನಿವ್ರೆ ಸರ್ಕಾರ ಎಲ್ಲ ಕುಂತಿರ್ತಾರೆ, ಅವ್ರು ಒಳ್ಳೇದ್ ಮಾಡಿದ್ರು ಒಳ್ಳೇದ ಹೇಳ್ತೀನಿ, ಕೆಟ್ಟದಿದ್ದಾಗ ಎಲ್ಲಾ ಮಿನಿಸ್ಟ್ರಿ ಕುಂತಿತ್ತು ಒಂದ್ಸಾರಿ ಆ ಹಸುಗಳನ್ನ ಇದ್ ಮಾಡುವಾಗ ಏನ್ ಹೇಳ್ಬೋದು? ಒಡಿ 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 ಡಂಗೂರವ, ಬಾರಿಸು ಬಾರಿಸು ಡಿಂಡಿಮವ, 20 ಲಕ್ಷ ಜನ ರೈತ ಕುಟುಂಬಕ್ಕೆ ನೆರವನ್ನು ನೀಡಿದ ಹೆಗ್ಗಳಿಕೆ, ನಮ್ಮ ನಿಮ್ಮೆಲ್ಲರ ನೇತಾರ ಹೈನುಗಾರಿಕೆ ಅಧಿಕಾರ ಸಿದ್ದರಾಮಣ್ಣವರೇ ನಮಸ್ಕಾರ ಅಂದಾಗ ಎಲ್ಲ ಖುಷಿ. ಆಫ್ ಹಾಲು ಕರಿತಿದ್ದವ್ರಿಗೊಂದು ಮಾತು ಹೇಳಿದೆ, ಚೆನ್ನಾಗಿ ಹಾಲಿನ ಡಬ್ಬ ತೊಳೆದು ಡಿಕ್ರಿ ಹಾಕಿ ತೂಕ ಮಾಡಿದ 40,000 ನೌಕರ ವರ್ಗಕ್ಕೆ ಕೊಟ್ಟಂತ ಕೊಡುಗೆ 40 ಕೋಟಿ. ಒಡಿ 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 ಡಂಗೂರವ, ಬಾರಿಸು ಬಾರಿಸು ಡಿಂಡಿಮವ, ನಾಡಿಗೆ ಬರಸಿಡಲು ಬೆಳೆದಿತ್ತು, ಕಾಲು ಬಾಯಿಯ ರೋಗ ಕಾಡಿತ್ತು, ತಟ್ಟಾಡುತ್ತಿದ್ದಂತ ಹಸುಗಳ ಕಂಡಾಗ ಕಣ್ಣೀರು ಬರುತ್ತಿತ್ತು, ರೈತನ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು, ಅದು ಒಳೆಯಾಗಿ ಹರಿದಿತ್ತು ಅಂದಾಗ 800,000 ಜನನು ಅವರೇ ಕುಕ್ಕರ್ಗಾಲಲ್ಲಿ ಕುಂತ್ಕೊಂಡ್ಬಿಟ್ರು, ನೆಲದಲ್ಲಿ ಕುಂತಿದ್ರು, ಸೀಟ್ ಇಲ್ಲದೆ. ನೀವೆಲ್ಲ ನೋಡಿದೀರಿ ಅದನ್ನ, ಹಾಲು ಉತ್ಪಾದಕರು ಇದರಲ್ಲಿ. ನೀವು ಏನು ಅಂದಾಗ ಏನಿರ್ತದೆ ಅದನ್ನ ಹೇಳೋದಷ್ಟೇ ನಂದು ಆಡು ಭಾಷೆಯಲ್ಲಿ. ನಾನೇನು ದೊಡ್ಡ ಕವಿಯಲ್ಲ, ಏನು ಬರ್ತದೆ ಯೋಗಿ ನೋಡಿರುವಂತ ನೋಡಿ. ಸ್ವಾಮೀಜಿಯವರು ಕೂತಿದ್ರು, ಬೆಂಗಳೂರು ಜಿಲ್ಲೆ ಬಿಡದಿಯ ಹೋಗಿ ಬಾನಂದೂರಿಗಳಲ್ಲಿ ಹೆಸರು ಕಾಣಿರುವ ಸುಬೇದಾರ ಮನೆತನದ ಚಿಕ್ಕಲಿಂಗಪ್ಪನವರ ಮಡದಿ ಬೋರಮ್ಮನ್ನು ಹಡೆದು ಸಾಕಿದ ಕೂಸು ಬೆಳೆದು ದೊಡ್ಡವರಾಗಿ ಜಗದ್ಗುರುವಾಗವರ ಸಾಷ್ಟಾಂಗ ನಮಸ್ಕಾರ ಮಾಡ ಬಂದಿರುವಂತ ಆದಿಚುಂಚನಗಿರಿಗೆ ಹೊನ್ನಿನ ಕಳಸವಾಗಿ ಕಾಲಭೈರವನ ಭಕ್ತರ ಗುರುವಾಗಿ ಸಂತರಾಗಿ ಸಂತ ಯೋಗಿ ಬಾಲಗಂಗಾಧರನಾಥ ಸ್ವಾಮಿ ಬಾಲ್ಯದಿಂದಲೂ ನಿತ್ಯ ನೇಮಿ ಅಂದು ಒಂದು ಸಾಹಿತ್ಯ ಅವ್ರ ಬಗ್ಗೆನೇ ಬರೆಯೋದು. ಕುಮಾರಣ್ಣ ಹೇಳ್ದೆ ಕೇಳದೆ ಚೀಫ್ ಮಿನಿಸ್ಟರ್ ಆಗ್ತ ಕುಂತೀವಿ. ನಾಗಪ್ಪರಿಗೆ ಮೈಕ್ ಕೊಡ್ರಿ, ಇದ್ರೆ ಏನ್ ಹೇಳ್ಬೋದು?
ದದಾಡ ದಾಡದಕ್ಕ ಗೆಜೆಗೆ ಗೆಲ್ಲಿತಕ್ಕ ಕರ್ನಾಟಕದ ರಾಜಕೀಯಕ್ಕೆ ಅಪ್ಪ ಇಲ್ವಿಲ್ಲ ಅಪ್ಪ ಅವ್ವ ಇಲ್ವಿಲ್ಲಪ್ಪ ತಳ ಇಲ್ವಿಲ್ಲಪ್ಪ ಕೊನೆ ಇಲ್ವಿಲ್ಲ ಅಂತ ರಣನಗರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಜೊತೆಯಾಗಿ ನಡೆಸುತ್ತಿದ್ದ ಧರ್ಮಸಿಂಗ್ರ ಸರ್ಕಾರ ಎಕ್ಕುಟೋಯ್ತಲ್ಲೋ ಅದೇ ತಾಳಿ ತಕೊಂಡೋಗಿ ಬಿಜೆಪಿಗೆ ಮೋರ್ತ ಮಾಡಿ ಕುಮಾರಣ್ಣ ಪಟ್ಟೆ ಕಟ್ಟಿ ಕುಂಡಿಸ್ಬಿಟ್ರಲ್ಲೋ ಇವ್ರ ಅಪ್ಪ ಹೇಳಿದ ಮಾತು ಕ್ಷಣ ಅಣ್ಣ ಅಣ್ಣ ಅಂತ ಜನರ ಸೇವೆ ಮಾಡಲಿ ಅಂತ ವಿಧಾನಸೌಧ ಕಳಿಸಿಕೊಟ್ರೆ ಒಬ್ಬರಿಗೊಬ್ರು ತೊಡೆ ತಕ್ಕೊಂಡು ಒಡೆದಾಡ್ತಾರಲ್ಲೋ ಓಟು ಕೊಟ್ಟು ತಪ್ಪು ಜನ ತಲೆ ಜಜ್ಗಂತ ಅವರೆಲ್ಲ ಅಂದ್ರೆ ಚಿಂತನೆಯ ಚಾವಡಿಯಲ್ಲಿ ಅಂತ ಮಾತುಗಳು ಬಂದ್ ನೀವೆಲ್ಲ ಬುದ್ಧಿಜೀವಿಗಳಿದ್ದೀರಿ ಇವರೇ ಮೊದಲು ಮಾಧ್ಯಮ ಇರ್ಲಿಲ್ಲ ನಾವಿದ್ದಾಗ ಏನೋ ಡಿಡಿ ಒಂದು ಓದ್ತಿದ್ದೆ ವಾರ್ತೆಗಿನ್ನ ಮುಂಚೆ ನನ್ನ ಲಾವಣಿ ಬರೋದು ಅದಕ್ಕಿನ್ನ ಆಮೇಲೆ ವಾರ್ತೆ ಬರೋದು ತಿರ್ಗ ಬರೋದು ಈಗ ಯಾರಲ್ಲಿ ಪ್ರತಿಭೆ ಇದೆ ಇವಾಗ ಅವರು ಸಾಕಷ್ಟು ನಿಮ್ಮಂತವರ ಒಂದು ಸಹಾಯದಿಂದ ಏನ್ ತಪ್ಪು ಮಾಡ್ತಾರ ಇನ್ನೊಂದು ಮಾಡ್ತಾರ ಮತ್ತೊಂದು ನನಗೇನು ಅವ್ರೇನು ತೋರಿಸಲಿಲ್ಲ ಏನು ಮಾಡಿಲ್ಲ ನಾನೇನಾದ್ರು ಬದಲಾಯಿಸ್ತಿದ್ನೋ ಇನ್ನೊಂದೋ ಮತ್ತೊಂದೋ ಈ ತಂಡ ಬಾರಿ ಚೆನ್ನಾಗಿ ಅವರ ಒಂದು ಕೆಲಸನ ಮಾಡವ್ರೆ ಅವ್ರು ಏನಾದ್ರೂ ಬೆಂತಟ್ಟಿದ್ರೆ ಚೂಟಬಾರದು ನಾವು ಅವ್ರಿಗೆ ಬೆಂತಟ್ಟಿದ್ರೆ ನಾನು ಹೇಳ್ತಿದ್ದೆ ಸುಮಾರು ಸಾರಿ ನಾನು ಮೊದಲು ಆಡ್ಕೊಡ್ತಿರ್ಲಿಲ್ಲ ದಿವ್ಯಮ್ಮನಿಗೆ ಯಾಕೆ ಅಂದ್ರೆ 60 ರೂಪಾಯಿ ಕೂಲಿ ಮಾಡಿ 30 ರೂಪಾಯಿ ಕೊಟ್ಟು ನನ್ನ ಕ್ಯಾಸೆಟ್ ಅನ್ನ ಕೊಳ್ತಾರೆ ನಾನು ಸಾವಿರಾರು ಜನ ಹುಡುಗರಿಗೆ ಹೆಂಗ್ ಸಹಾಯ ಮಾಡಿದೀನಿ ಅಂದ್ರೆ ಅವ್ರು ರಾತ್ರೆಲ್ಲ ಬಂದು ಇಷ್ಟು ಎತ್ತರ ಕ್ಯಾಸೆಟ್ ಅನ್ನ ಲಾಟ್ ಹಾಕಿ ನನ್ನ ಹತ್ರ 300 ರೂಪಾಯಿ 500 ರೂಪಾಯಿ 700 ರೂಪಾಯಿ ಎಲ್ಲ ಇಸ್ಕೊಂಡು ಹೋಗಿ ಫೀಸ್ ಕಟ್ಟೋರು ಪಿ ಎಸ್ ಕಾಲೇಜ್ಗೆ ಹೇಳ್ಕೊಂಡು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಬರೋದು ಎಂ ಎ ಮಾಡೋರು ಅವರೆಲ್ಲ ಹುಡುಗರು ಇವ್ರೆ ಅವ್ರಿಗೆ ಏನ್ ಮಾಡಿದೀನಿ ಯಾರ ದುಡ್ಡು ಯಾರೋ ಕೊಟ್ಟಿದ್ದ ದುಡ್ಡನ್ನು ಅವ್ರು ಕೊಡಿನೆ ನೋಡಿ ಇವರು ಮಾಡೋರು ರಾತ್ರಿ ಆಗ್ಲೂ ಮಾಡೋರು ಕ್ಯಾಸೆಟ್ ಅನ್ನ ನನ್ನ ಹೆಂಡತಿ ಸೇರಿ ಎಲ್ಲರೂ ಸೇರಿ ಲಾಟ್ ಹಾಕಿದ್ರೆ ಯಾರೋ ಪುಣ್ಯಾತ್ಮ ಒಬ್ಬ ಎಲ್ಲ ಟಾಟಾ ಸುಮ ಅಂತ ಹೊಸ್ತಾಗ ಬಂದಿತ್ತು ಎಲ್ಲ ತುಂಬಿಕೊಂಡು ಹೊರಟೋಗನು ಒಬ್ಬ ಮೈಸೂರಿನವನು ಪಾತ್ರಗಿತ್ತಿನ ಬೆಂಗಳೂರಿಗೆ ಬಂದವನಂತ ಬಗ್ಗೆ ಬಗ್ಗೆ ನೋಡ್ತೀಯಲ್ಲ ಅಂತ ಇವ್ರೆ ನನ್ನ ಬಾಳಿನ ಬಂಗಾರ ದಿನ 85,000 ರೂಪಾಯಿ ನನ್ನ ಮನೆಗೆ ಬರ್ತದೆ ಅಂದ್ರೆ ದಿನ 18 ಜನ 20 ಜನ ಕ್ಯೂ ನಿಂತು ಬಿಡೋರು ಇವ್ರೆ ಏನಂತ ನಮ್ಗೊಂದು 1,000 ಕೊಡಿ ಸರ್ ಮಾರ್ಕಂತೀವಿ ಅಂದ್ರೆ ಒಂದು 8 ಅಣಿ ಕಮ್ಮಿ ಕೊಟ್ರೆ ಅವರು 5 ನಿಮಿಷಕ್ಕಾಗಲಿ ಏನಿವ್ರೆ ಆ ಅವಾರ್ಡು ನನ್ನ ಸಾಲ ತೀರಿಸ್ತು ಇನ್ನೊಂದು ತೀರಿಸ್ತು ನನ್ನ ಮನೆ ಕಟ್ಸ್ತು 50 ಅಡಿ ಗೋಪುರ ಕಟ್ಸ್ತು ಉಂಡಿ ಇಲ್ಲದ ಒಂದು ದೇವಾಲಯ ಮಾಡ್ತು ಉಂಡಿದಲ್ಲಿ ಇಲ್ಲದ ದೇವಾಲಯ ಅವ್ರೆ 32 ವರ್ಷದಿಂದ ನಂದು ನನ್ನ ಸಾಕದವ್ರ ಮನೆಯಲ್ಲಿ ಒಂದು ದೇವಾಲಯ ಮಾಡಿದ್ದೀನಿ ನಾನು ಈಗೊಂದು ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಖುಷಿನೋ ಇನ್ಮೇಗಳ ವರ್ಕೇನೆ ಆಲೂರು ನಾಗ ಇವ್ರ ಜೊತೆಗೆ ನಾನು ಸೇರಿಲ್ಲ ಇವ್ರು ಏನೇನೋ ಮಾಡ್ಕೊಂಡು ಹೋಗ್ತಾರೆ ಅದು ಮೂಲ ಇವರೇ ಗೆಳೆಯ ಗೆಳತಿ ಇಬ್ಬರು ಸೇರಿ ಆ ಗುಂಡಿಗೆರೆಯ ಗುಡಿ ಒಳಗೆ ನಿದ್ದೆ ಮಾಡ್ತಾ ಇರ್ತಾರೆ ಕೊನೆಯಲ್ಲಿ ಅವಳು ಉಚ್ಚಿಯಾಗಿ ಹೋಗ್ತಾಳೆ ಆ ಒಂದೊಂದು ವರ್ಡ್ ಇದೆ ಜಾನಪದದ ಸೊಗಡಿನ ಪದಗಳಿದೆಯಲ್ಲ ಅದನ್ನ ಸದ್ಯ ಮುಗುಜಿ ಮುಂಬಾರ ಎಣೆಗಂಟು ಇಂಬಾರ ಅಂತ ಅಬ್ಬ ಎಂತ ಒಂದು ಸಾಹಿತ್ಯನ ನಮ್ಮ ಜನಪದರು ಕೊಟ್ಟೋಗವ್ರೆ ನಾನು ಒಂದು ಎಚ್ ಎಲ್ ನಾಗೇಗೌಡರ ಜೊತೆ ಜಾಸ್ತಿ ಇರ್ತಿದ್ದೆ ಆಮೇಲೆ ಮತಿಘಟ್ಟ ಕೃಷ್ಣಮೂರ್ತಿಯವರು ನನಗೆ ಗುರುಗಳು ಅವರು ನಾನು ಕರೀಂ ಖಾನ್ ಸಾಹೇಬರು ಅಷ್ಟೇನೆ ಅವರನ್ನು ಬಾರಿ ಚೆನ್ನಾಗಿ ನನಗೆ ಪ್ರೀತಿಸಿದ ಜೊತೆಗಾತಿ ಮೋಸವನ್ನು ಮಾಡಿದಳು ವಂಚಿತನಾದೆ ಪ್ರೇಮ ಪಾಶದಲ್ಲಿ ಸಿಲುಕಿ ಹೃದಯಾಂತರ ಆಳದಲ್ಲಿ ಮನೆಯನ್ನು ಮಾಡಿ ಬಾಳಿನ ಹಾದಿಯಲ್ಲಿ ಮುಳ್ಳಾದಳು ಅಂತ ಒಂದು ಹಾಡಿತ್ತು ಅದನ್ನ ತಗೊಂಡೋಗಿದ್ದೆ ಅವ್ರ ಹತ್ರ ತಗೊಂಡೋಗಿ ಇದನ್ನೇನ ತಿದ್ದುದೇನ ಇದೆಯಾ ಅಂತ ಕೇಳಿದ್ರೆ ಒಂದು ವರ್ಡ್ ಹೇಳಿದ್ರಿ ಇವ್ರೆ ಅವರು ನೀವು ಬ್ರಹ್ಮ ನಾಗಪ್ಪ ಅವ್ರೆ ನೋಡಿ ಎಂತವ್ರು ಬಾಯಲ್ಲಿ ಎಂತ ಮಾತು ಹೇಳಿ ನನಗೆ ಉತ್ಪ್ರೇಕ್ಷೆ ಕೊಟ್ರು ಅವರು ಅಂದ್ರೆ ನಾ ಮಾಡುವಂತ ಒಂದು ವರ್ಕ್ಗೆ ಇವಾಗ ಯುವಕರೆಲ್ಲ ಇದು ಮಾಡಿದಾಗ ಪ್ರೋತ್ಸಾಹ ಕೊಟ್ರೆ ನಾನು ಸುಮಾರು ಸಾರಿ ಮಗಳಿಗೆ ಹೇಳ್ತಿದ್ದೆ ಆಂಕರಿಂಗ್ ಯಾರು ಬೇಕಾದ್ರೂ ಮಾಡ್ಬೋದು ನಿನಗೆ ಒಂದು 2-3 ಕೋಟಿ ಬೆಲೆ ಬಾಳ್ತಕ್ಕಂಥ ಧ್ವನಿ ಪೆಟ್ಟಿಗೆಯನ್ನ ನಮ್ಮಪ್ಪ ನನ್ಗೆ ಉಡಿಸ್ದಾಗ ಅದು ಕೊಟ್ಟ ನನ್ನ ತಾಯಿ ಎತ್ಲು ಕೊಟ್ಲು ಇವರೇ ಅದೇ ಇಲ್ದಿದ್ರೆ ಏನ್ ಆಡಕ್ಕಾಗದು ರಾಜ್ಕುಮಾರ್ ಅವರು 10 ವರ್ಷ ಮಾತಾಡೋದು ಬಿಟ್ಬಿಟ್ಟೆ ನಾನು ಒಬ್ಬ ಗಾಯಕಿಯಾಗು ಅವಾಗ ನೀನು 80 ವರ್ಷ ಆದ್ರೂ ಅದಕ್ಕೆ ಜೀವ ಇರ್ತದೆ 80 ವರ್ಷ ಆದ್ರೂ ಕರಿತಾನೆ ಇರ್ತಾರೆ ನೋಡಿ ನನಗೆ ಕರೆದ್ರೆ 85,000 ಕೊಟ್ರು ಜನಪದಕ್ಕೆ ಯಾರು ಕೊಡ್ತಾರೆ ಇವ್ರಿಗೆ ಪ್ರೋಗ್ರಾಮ್ಗೆ 1,65,000 ಕೊಟ್ರು 2 ನಿಮಿಷ ಚಪ್ಪಾಳೆ ಹೊಡೆದ್ರು ಮಲೇಷ್ಯಾದಲ್ಲಿ ಏನಂತ ಹೇಳಿದೆ ಇನ್ನೇನು ಹೇಳಿರ್ಬೋದು ಅಷ್ಟು ನೀವೆಲ್ಲ 1 ನಿಮಿಷ 1/2 ಸೆಕೆಂಡ್ ನೀವು ಹೊಡೆಯೋದು ಅವರು ಹೊಡೆದ್ರು ಹೊಡೆದ್ರು ಎಗರಿದ್ರು ಮೇಲ್ ಕೆಗರದ್ರು ನೋಡು ಎಷ್ಟೊಂದು ಸುಂದರ ಈ ಕೊಲ್ಲಲಾಂಪುರ ಎಷ್ಟೊಂದು ಸುಂದರ ಈ ಕೊಲ್ಲಲಾಂಪುರ ಏಷ್ಯಾದೊಳಗಿರುವ ಮಲೇಷಿಯಾ ಎಷ್ಟೊಂದು ಸುಂದರ ಈ ಕೊಲ್ಲಲಾಂಪುರ ಏಷ್ಯಾದೊಳಗಿರುವ ಮಲೇಷಿಯಾ ಸುಂದರ ಯುವತಿಯರ ಚಂದದ ತಾಣ ಆಲಿಂಗನ ಚುಂಬನ ಅಂದೇವ್ರೆ ಓ ಅಂದ್ಬಿಟ್ಟ ಅಂದ್ರೆ ಆ ಸ್ಪಾಟ್ಗೆ ನೀವೆಲ್ಲ ಗಂಟುಗಟ್ಲೆ ದಿನಗಟ್ಲೆ ತಿಂಗಳಗಟ್ಲೆ ಸಾಹಿತ್ಯನ ಮಾಡಿ
ಅದನ್ನ ಏನು ತಿದ್ದಿ ಅದನ್ನ ಏನೇನು ತೀಡಿ ಆಮೇಲೆ ಬಂದು ಸ್ಟುಡಿಯೋಗೆ ಬಂದು ಅದನ್ನ ನೀವು ಇದ್ ಮಾಡ್ತೀನಿ. ನಾನು ಹಂಗಲ್ಲ, ಎಷ್ಟು ಜನ ಅವರೇ ವಯಲಿನ್ ಅವರು ಇಡೀ ಮೈಸೂರಿನಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 25 ಜನ ಸಿಗ್ತಾರಷ್ಟೇ ಇವರೇ. ಅದಲ್ಲದೆ ನಾನು ತಮಿಳ್ನಾಡಿಂದ ಒಂದು 25 ಜನ ವಯಲಿನಿಸ್ಟ್. ಆಮೇಲೆ ರಾಜೀವ್ ಆನಂದ್ ಸ್ವಾಮಿ ಅವರು ನನಗೆ ಡೊಲಕ್ ನುಡಿಸ್ತಿದ್ದು ಯಾರೋ ಇವರು ಯಾರು ಸಾಧು ಕೋಕಿಲ ಅವರು ಕೀಬೋರ್ಡ್ ಮತ್ತೆ ನನ್ನ ಜೊತೆಗೆ ಭಾರಿ ಖುಷಿ. ನಾನು ಒಂದೊಂದು ಹಾಡು ಮಾಡ್ತಾ ಇದ್ರೆ ಅದು ಏನೋ ಖುಷಿಲಿ ನುಡಿಸೋದು ನನಗೆ. ನನ್ನನ್ನು ತಿದ್ದಿ ತೀಡಿ ತಂದವರು ವೈದ್ಯವರು ಗೊತ್ತು ನಿಮಗೆ, ಅವರ ಶಿಷ್ಯರೊಬ್ರು ಮನೋರಂಜನ್ ಪ್ರಭಾಕರ್ ಅವರು ಇವರೇ. ಅವರೇನಾದ್ರೂ ನನ್ನ ತಿದ್ದಿ ತೀಡಿ ಬಿಡದಿದ್ರೆ ನನಗೇನು ಅಲ್ಲೇ ಸ್ಪಾಟ್ ಅಲ್ಲಿ ಹೇಳ್ತಿದ್ರಂತ ಅವರು. ಅವ್ರಿಗೂ ನನಗೆ ಒಂದು ಯಾಕ್ರೆ ಅದನ್ನ 19 ಚಾನಲ್ ಮಾಡಿಲ್ಲ, ಏನೋ ಫ್ರೂಟೇ ಒಂದು ಚಾನಲ್ ಇನ್ನೊಂದೇ ಒಂದು ಚಾನಲ್ 15 ಇದು ಡೋಲಕ್ಕು ಒಂದು ಚಾನಲ್ ಆ ಬೇಸ್ ಡೋಲಕ್ಕು ಒಂದು ಚಾನಲ್. ಇವ್ರು ಬಂದ್ರು ಮನೋಹರ್ ಅವರು, ಆಮೇಲೆ ಇವ್ರು ವಂಶಲೇಖ ಅವರು ಬಂದ್ರು ಬಂದ್ಬಿಟ್ಟು ಗುರುಳೆ ನಮ್ಗೆ ಎರಡು ತಬ್ಲಾ ಕೊಡಿ ಅಂದ್ರು. ಇಲ್ಲ ಇವರೇ ಗೆಜ್ಜೆ ಹಾಕೋರು ನಮ್ಮಲ್ಲಿರ್ಬೇಕು, ಸಂಕೇತ ಮುಚ್ಚಿರ್ಬೇಕು, ಚಾಮುಂಡೇಶ್ವರಿ ಮುಚ್ಚಿರ್ಬೇಕು ಅಂತ ಇಡೀ ನಾಡಿನ ಎಲ್ಲ ಇವರು ನನ್ನ ಹತ್ರ ಬಂದು ನುಡಿಸ್ತಿದ್ರು ಎತ್ತ ತಾಯಿಯನ್ನ. ಆ ವಾರನ್ನ ಪರೇಕ್ ಸ್ಟುಡಿಯೋದಲ್ಲಿ ಯಾವುದು ಇದೇ ಸಿಕ್ಕಿಲ್ಲ ಮೈಕ್ಗಳು ಅವ್ರಿಗೆ ಅಂತದ್ದು. ಇವರೇ ನೀವೇನಾದ್ರೂ ಮಾಡ್ಬೇಕಾದ್ರೆ ಇಲ್ಲಿ ಕುಂತಿದ್ದೀರಿ, ಇನ್ನು ಏನೇನ್ ಸಾಧನೆ ಮಾಡ್ತಿರೋ ಇವ್ರೆ, ನೀವು ಮಾಡ್ಬೇಕಾದ್ರೆ. ಅವ್ರು ಬಂದ ಏನಂದ್ರು ಹಂಸಲೇಖ ಅವರು, ಅಯ್ಯೋ ಮನವರು ಈ ಲೈವ್ ನಾವು ನೋಡೇ ಇಲ್ಲ, ನನ್ನ ನಾಡನ್ನ ಒಂದು ಕೇಳಿ ನೀವು ತವರಿಂದ ಕಳಿಸಿ ನನ್ನ ಏನು ಬರೀ ಮಾತಾಡಿದ್ಕೆ ಅದು ಎಷ್ಟೋ ಲಕ್ಷ ಆಗೋಯ್ತು ಮಿಲಿಯನ್ ಆಗೋಯ್ತು. ಇವರೇ ನನ್ನ ಹಾಡನ್ನು ಹೇಳಿದ್ಕೆ ತುಣುಕುಗಳನ್ನು ನನ್ನ ಮಗಳು ಹೇಳ್ಕೊಂಡು ಬಂದಾಗ ಅವರು ಅಷ್ಟು ಇದಾತಾರೆ ಅಂದ್ರೆ. ನಾನು ನಿನ್ನ ವಿಡಿಯೋ ಮಾಡೇನಾದ್ರೂ ಬಿಟ್ಟರೆ ಒಂದು ಹಾಡಿದೆ ನನ್ನ ಹತ್ರ ಇವರೇ, ರಾಜ್ಕುಮಾರ್ ಅವರು 62 ಸಾರಿ ರಿವೈಂಡ್ ಮಾಡಿ ಸಿಡಿನಲ್ಲ ಕ್ಯಾಸೆಟ್ನ ಸಿಡಿನ ಕ್ಯಾಸೆಟ್ ಅನ್ನ ಕೇಳಿ ತಾಯಿ ಮೇಲೆ. ನಿಮ್ಮೆಲ್ಲರಿಗೂ ದೊಡ್ಡವರು ಯಾರು, ನಿಮ್ಮ ತಾಯಿ ಏನ್ ಬರೀಬೋದು ತಾಯಿ ಮೇಲೆ, ಎತ್ತ ತಾಯಿಯ ಋಣವ ತೀರಿಸುವಂತ ಮುಕ್ಕೋಟಿ ದೇವತೆಗಳಿಗಿಂತ ಮಿಗಿಲು ತಾಯಿ ಇರಲು ಮೂರು ಲೋಕದೊಡೆಯ ನಿನಗೆ ಶರಣು ಎನ್ನುವನೋ, ಅತ್ತೆ ಗಂಜಿ ಮಾವ ಗಂಜಿ ಮತ್ತೆ ನಿನ್ನ ಮಡದಿ ಗಂಜಿ ಎತ್ತ ತಾಯ ತೊರೆಯಬೇಡವೋ, ಅಯ್ಯ ಎತ್ತ ತಾಯ ಮರೆಯಬೇಡವೋ ಅಂತ ಮೂಗಲಿಡಿದು ಜಪಿಸಿದರು ಮುಕ್ತಿ ದೊರಕದೋ, ಕಾಶಿ ಯಾತ್ರೆ ಮಾಡಿದರು ಕರ್ಮ ಕಳೆಯದೋ, ಮೊಲೆಯುಡಿಸಿ ಬೆಳೆಸಿದಳು ಮಾತನಾಡ ಕಲಿಸಿದಳು, ಹತ್ತು ಕರೆದಾಗ ನಿನ್ನ ಎತ್ತಿ ಮುದ್ದಾಡಿದಳು ಎತ್ತ ತಾಯ ಋಣವ ತೀರಿಸೋ, ಅಯ್ಯ ಬತ್ತಿ ಹೋಗುತ್ತಿರುವ ತಾಯ ಕಣ್ಣೀರೊರೆಸೋ, ತುತ್ತು ಅನ್ನ ತಿನಿಸಿದಳು ಎತ್ತು ಒತ್ತು ಸಾಕಿದಳು, ತುತ್ತು ಅನ್ನ ತಿನಿಸಿದಳು ಎತ್ತು ಒತ್ತು ಸಾಕಿದಳು, ಸತ್ತು ಹೋದ ಮೇಲೆ ಮತ್ತೆ ಸಿಗುವುದಿಲ್ಲವೋ, ತಾಯಿಗಿಂತ ದೇವರಿಲ್ಲ ನಾಯಿಗಿಂತ ಪ್ರಾಣಿ ಇಲ್ಲ, ಮತ್ತೆ ಹುಟ್ಟಿ ಬರಲು ನೀನು ಎತ್ತ ಕರುಳು ನೋಯದಿರಲು ಅಂತ. ಇನ್ನು ನಿಸಾರಾಮದವರೇ ನಾಗಪ್ಪರ ಕರ್ಕೊಂಡ್ಬಂದು ಏನವರು ತಾರಕದಲ್ಲಿ ಆಡಿದ್ದಾರೆ, ಅದ ತೋಡಿ ರಾಗದಲ್ಲಿ ಆಡಿದ್ರೆ ಜನ ಎಲ್ಲ ಓಡ್ತಾರಂತೆ, ಮುಲ್ತಾನಿಲ್ಲಿ ಆಡಿದ್ರೆ ಸುಲ್ತಾನರೆಲ್ಲ ಓಡೋಗ್ತಾರಂತೆ. ಇವೆಲ್ಲ ಏನಾಗಬೇಕು, ನೀವೆಲ್ಲರೂ ಬುದ್ಧಿಜೀವಿಗಳಿದ್ದೀರಿ, ಜ್ಞಾನವಂತರಿದ್ದೀರಿ, ಶ್ರುತಿರ್ಮಾತಾ ತಾಳಪಿತ ಅಂತ. ನನಗೆ ಪಿಟೀಲ್ ಚೌಡಯ್ಯರವರ ತಮ್ಮ ಅವರು ಇವರೇ ಎಂ ಎ ಮ್ಯೂಸಿಕ್ ಮಾಡ್ತಿದ್ದು ಅರ್ಥ ಆಯ್ತಾ ನಿಮ್ಗೆ. ಅವ್ರ ಮಗ ಪ್ರಭಾಕರ್ ಅವರೆಲ್ಲ ನನಗೆ ನನ್ನ ಗಂಟಲು ನೋಡ್ಬಿಟ್ಟು ನನಗೆ ವಿದ್ಯೆ ಕಲಿಸಿದ್ರು 42 ವರ್ಷದ ಮೇಲೆ ನಾನು ಇದ್ಕೋಗಿ. ಅದಕ್ಕೆ ಮಗಳಿಗೆ ಹೇಳಿದೆ, ನೀವೆಲ್ಲರೂ ಎಷ್ಟು ಜನ ಇದ್ದೀರಿ ಇಲ್ಲಿ, ಸೆಕೆಂಡ್ ಮುಳ್ಳನ್ನ ನೋಡಿ ಒಂದ್ಸಾರಿ, ನಿಮ್ಮ ಆಯಸ್ಸು ಓದಾದೆ ಅದನ್ನ ತಿರುಗಿಸಕ್ ಆಗೋದೇ ಇಲ್ಲ, ಸೆಕೆಂಡ್ ಮುಳ್ಳು ನೋಡ್ಬಿಟ್ರೆ ನೀವು ಉಚ್ಚರ ಆಗ್ಬಿಡ್ತೀರಿ, ಇನ್ನೇನ್ ಮಾಡ್ಬೇಕು ಇನ್ನೇನ್ ಮಾಡ್ಬೇಕು. ಇವಾಗಲೂ ಅಷ್ಟೇ, ನಾನು ಇವಾಗಲೂ ನಾನು ಸಾಹಿತ್ಯ ಮಾಡ್ತಾನೆ ಇರ್ತೀನಿ, ಸ್ಟುಡಿಯೋಗೆ ಹೋಗ್ತಾನೆ ಇರ್ತೀನಿ, ಅದು ಮಾಡ್ತಾನೆ ಇದ್ದೀನಿ. ಆದ್ರೆ ಯಾರು ಅವ್ರ್ಯಾರು ನನ್ನ ಗುಲ್ಶನ್ ಕುಮಾರ್ ಅಂತ ಒಬ್ರು ಕೊಟ್ಕೊಳಕ್ ಮಾಡಿದ್ರು ಇವ್ರೆ, ಆಗ್ಲಿಲ್ಲ. ಏ ಅನ್ಕೋಟಿ ನಾನು ಪುಕೋಸಿ ಅಂತೇಳಿ ನನ್ನ ಕರ್ನಾಟಕ ನೋಡಿದ್ರು ಸಾಕು, ಇಡೀ ಸಾರ್ ನೀವು ಇಡೀ ವರ್ಲ್ಡ್ ಗೆ ಹೆಸರಾತೀರಿ ಅಂತ ಅಂದ್ರು ಎಸ್ ಪಿ ರೋಡ್ನವರು. ಇವತ್ತು ಸುಮಾರು ಜನ ಕಂಪನಿ ಮಾಡ್ಕೊಂಡ್ರು ನನ್ನ ಕ್ಯಾಸೆಟ್ ಅಲ್ಲಿ, ಎಷ್ಟೋ ಜನರಿಗೆ ನಾನು ಅನ್ನದಾನ ಮಾಡಿದೆ, ಇವತ್ತೂ ಮಾಡ್ತಾನೆ ಇದ್ದೀನಿ. ಈಗ ಒಂದೇ ಒಂದು ಇಟ್ಟಿದ್ದೀನಿ, ಅಳಿನ ತನ್ನ ಮಗಳೇ ಆಗ್ತಾರ ಇನ್ನೊಬ್ರ ಒಟ್ಟಿನಲ್ಲಿ. ನಾನು ಒಂದು ಘಾಟಿ ಸುಬ್ರಹ್ಮಣ್ಯ ದೇವ ಇದ್ರದ ಒಂದು ಚಲನಚಿತ್ರವನ್ನ ನಿಂಗವ ಬೆಂಗಳೂರಲ್ಲಿ ಅಂತ ಮಾಡಕ್ ಮಾಡಿದ್ದೆ. ನನಗೆ ಆಗ್ಲೇ ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಯ್ತು, ಇನ್ನೊಂದಾಯ್ತು ಮತ್ತೊಂದಾಯ್ತು. ಆ ದೇವರದ್ದು ಒಂದನ್ನ ಚಲನಚಿತ್ರನ ಬಿಡುಗಡೆ ಮಾಡ್ಬೇಕು, ಆಮೇಲೆ ಬೇಕಾದ್ರೆ ಬೇರೆದೆಲ್ಲ ಮಾಡ್ತೀನಿ. ಆದ್ರೆ ನನ್ನ ದುಡ್ಡಲ್ಲಿ ನಾನು, ನನ್ನ ಮಗಳ ದುಡ್ಡಲ್ಲಾಗ್ಲಿ, ಮಗನದಲ್ಲಿ, ತಾಯಿದಾಗ್ಲಿ, ತಂದೆದಾಗ್ಲಿ, ಯಾರ್ದಾಗ್ಲಿ, ನಮ್ಮ ಶಾಂತಮ್ಮವ್ರು ಅಲ್ಲಿ ಕುತ್ಕೊಂಡು ನಮ್ಗೆ ಒಂದು ವರ್ಡ್ ಹೇಳಿದ್ರು ಏನಂತ, ನಾನು ಸಹಾಯ ಮಾಡ್ತೀನಿ ಮಾಡಿ ಅಂತ. ನಾನು ಇದುವರೆಗೂ ಕರ್ನಾಟಕದಲ್ಲಿ ಯಾವುದೇ ವ್ಯಕ್ತಿ ಹತ್ರ ನನ್ನ ಕೈ ಹಿಂಗಂದಿಲ್ಲ, ನನ್ನ ಕೈ
ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ್ದೀನಿ. ಏನ್ ಸಾರ್ ಅಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಹಾಕ್ತೀರಾ ನೀವು, ಯಾವ ಫಿಲಮ್ನವರು ಹಾಕಲ್ಲ ನಿಮ್ಮಂಗೆ ಅಂದ್ರೆ ಕೆರೆ ನೀರು. ಅದ್ರೆ ಯಾರೋ ಹೇಳ್ತಾನಂತೆ ಚನ್ನಪಣ್ಣದಲ್ಲಿ, ರೀ ನನ್ನ ಹೆಂಡು ಊರ್ಗ ಹೋಗ್ಬಿಟ್ಟೋಳೆ, ಆಲೂರ್ ನಾಗಪುರದ ಒಂದು ಕ್ಯಾಸೆಟ್ ಕೊಡ್ರಿ ಹಾಕೊಂಡು ಮಲಿಕೋಬೇಕು ಅಂತ. ನಮ್ಗೆ ಅವಳಿಗೆ ನಾನು ಹೆಂಡ್ರ ಆಗ್ಬೇಕು, ರಸ ಇರ್ಬೇಕು, ರಸ ಇರ್ಬೇಕು. ಹೌದು ಇನ್ನೊಬ್ಬ ನಾಗಪ್ಪ ಹುಟ್ಟದಂಗೆ ಇರ್ಬೇಕು ಇವ್ರೆ. ನೀವೇನಾನ ಮಾಡಿದ್ರೆ ನೋಡಿ, ಜೀವನದ ಬಗ್ಗೆ, ಸಾಧನೆ ಬಗ್ಗೆ, ನೋವಿನ ಬಗ್ಗೆ, ನೆಲುವಿನ ಬಗ್ಗೆ, ಹುಡುಗರ ಬಗ್ಗೆ, ಮುದುಕಿರ ಬಗ್ಗೆ, ಮುದುಕರ ಬಗ್ಗೆ, ಎಲ್ಲದರ ಬಗ್ಗೆನೂ ನಾನು ಆ ಸಾಧನೆ ಅಂದ್ರೆ ಆ ಸಾಹಿತ್ಯನ ತಗೊಂಡ್ರೆ, ತಿಳ್ಕೊಳ್ರಿ ಎಲ್ಲಾರು ಇದನ್ನ ಒಂದು ಗಮನಿಸಿ, ಒಂದು ಸಾಹಿತ್ಯನ ತಗೊಂಡ್ರೆ, ಜಾನಪದದ ಸೊಗಡಿನ ಸಾಹಿತ್ಯನ ತಗೊಂಡ್ರೆ, ಕೆಲವರೆಲ್ಲ ಅದನ್ನ ಕೆಡಿಸಿ ನನ್ನ ಹತ್ರ ಎಲ್ಲ ಬಯಸ್ಕೊಂಡ್ರು, ನೀವು ಇದನ್ ಬಂದ ನೋಡೇ ಇಲ್ಲ, ನಾನು ಯಾವ್ದು ನೋಡಲ್ಲ. ಅಳಿ ಅವ್ರು ಏನ್ ಮಾಡ್ತಾರ, ಮಗಳೇನ್ ಮಾಡ್ತಾಳ, ಅವರು ಅವ್ರಾಗ ಅವರೇ ಬುದ್ಧಿವಂತರಾಗಬೇಕು. ನಾನ್ ನಿನಗೆ ಆಡ್ಕೊಡಲ್ಲ, ನಾನು ಯಾಕೆ ಬೇರೆಯವ್ರಿಗೆ ಕೊಟ್ಟೆ, ಶಬ್ದ ಮಲ್ನಾಡು ತೊಡೆ ಮೇಲೆ ಕೂರ್ಸ್ಕೊಂಡು ಆಡಿಸಿ ಅವಳನ್ನ ಒಬ್ಬ ಕಲಾವಿದೆ ಮಾಡಿದೆ. ಏನು ಒಂದು ಹಾಡನ್ನ ಎರಡೂವರೆ ಗಂಟೆ ತಾಂಡ್ಲು ಅರ್ಧನ, ಎಲ್ಲಿಗೆ ಹೋಗೋದು ಹೇಳು ಅಣ್ಣ, ಊರ ಬಿಟ್ಟು ದೂರ ಬಂದು ಅಂತ. ಆದ್ರೆ ಆಕೆಯನ್ನ ತಯಾರು ಮಾಡಿ ಸಮಾಜಕ್ಕೆ ಬಿಟ್ಟೆ, ಅದಲ್ಲೆಲ್ಲ ಹೇಳ್ಕಂತಾಳೆ. ಅದನ್ನ ನಿನಗೆ ಕೊಡ್ಬೇಕಾದ್ರೆ ನೀನು ನುರಿ, ಅದ್ ನುರುತು ಬಿಟ್ಟು ಆದ್ಮೇಲೆ ಅದು ಮಾಡ್ಬೇಕು. ಏನನ್ನ ಇಂತ ಏನೋ ಒಂಥರ ಫಿಲಮ್ ಮಾಡ್ತಾರೆ, ನನ್ ಕರ್ಕೊಂಡು ತೋರಿಸ್ಲೇ, ಏನ್ 16 ಹುಡುಗಿಗಳು ಅಂತ ಹೆಸರಿಡ್ತೀವಿ, ಆನಂದ್ ಆನಂದ್ ಆಡಿ ಅಂತ, ಏ ಫ್ರೆಂಡ್ಸ್ ಅಂತ ಹೆಸರಿಡ. ಟೈಟ್ಲ್ ಇವ್ರೆ, ನಾನ್ ಟೈಟ್ಲ್ ಕೊಡ್ತೀನಿಲ್ಲ, ಅದ್ ಸಕ್ಸಸ್ಸೇ. ನಾನು ಎಷ್ಟೋ ಟೈಟಲ್ ಕೊಟ್ಟಿದ್ದೀನಿ ಚಂದ್ರಶೇಖರ್ ಅವ್ರು, ಇನ್ನೊಂದು ಮತ್ತೊಂದು ಮಾಡಿದೊಂದು ಎಲ್ಲ ಏನ್ ಕೊಡ್ತೀನಿ. ಆ ಟೈಟ್ಲ್ ಅಲ್ಲಿ ಇದಾವಳು ಕನ್ನಿಕೇರಿ ಹುಡುಗಿ, ಇನ್ನೊಂದು ಮಾಡ್ಲಿ ನೋಡ್ತೀನಿ. ಇವರು ಇವರೇ ಅಂತ ಹಾಡನ್ನೇ ತಗೋಬೇಕು. ಇವರು ಇನ್ನು ಸುಮಾರು ಸಾವಿರಾರು, ಏನು ದೊಡ್ಡ ಅರಣ್ಯ ಇದ್ದಂಗದೆ ಇವರೇ. ಏನೋ ಸಾಹಿತ್ಯ ಎಷ್ಟೊಂದದೆ ಜಾನಪದಲ್ಲಿ ಹುಡುಕ್ಬೇಕು ಇವರು, ಸುಲಭ ತಗೊಂಬಾರ್ದು, ಕನ್ನಿಕೇರಿನೇ ತಗೋಬೇಕು. ಆ ಕರುಸ್ ಇದೆಯಲ್ಲ ಇವರೇ, ನಾನೊಂದು ಹಾಡು ಹಾಡುವಾಗ ಏನಾಯ್ತು ಏನಾಯ್ತು ಇವರೇ, 16 ಸುತ್ತು ರೌಂಡ್ ಹೊಡೆದೆ, ಉಸಿರು ಕಟ್ಟದೆ, ಎಲ್ಲಿ ಎಲ್ಲಿ ನ್ಯಾಷನಲ್ ಗ್ರೌಂಡ್, ಆಮೇಲೆ ಸ್ವಿಮ್ಮಿಂಗ್ ಮಾಡಿ ಸ್ಟುಡಿಯೋಗೆ ಹೋಗಿ ಹಾಳು ಮಾಡಿದ್ದದು, ಎಲ್ಲಿ ಬಿಟ್ಟವ್ರೆ, ಎಲ್ಲಿ ಅದು ನನ್ನ ಹಾಡನ್ನ ಕೇಳಿ ನೀವು ಆಲೂರು ನಾಗಪ್ಪ ಮ್ಯೂಸಿಕ್ ಚಾನಲ್ ಅಲ್ಲಿ ಉಸಿರು ಎಲ್ಲಿ ಬಿಟ್ಟವ್ರೆ ನಾಗಪ್ಪ ಅವ್ರು ಅಂತ ಮಾಡಿ. ಮೊದಲನೇ ಸಾರಿ ಫೇಲ್ಯೂರ್ ಆಗ್ಬಿಡ್ತು, ತಿರ್ಗಾ ಚರಣಕ್ಕೆ ಬಂದು ಉಸಿರು ಬಿಡ್ಬೇಕು, ಪಲ್ಲವಿ ಆಡ್ಬಿಟ್ಟು ಚರಣ ಮುಗಿಸಿ ಪಲ್ಲವಿ ಆಡ್ಬಿಟ್ಟು ಉಸಿರು ಬಿಡ್ಬೇಕು ಇವರೇ. ಅದು ನೀವೆಲ್ಲ ಒಂದು ಹಾಡನ್ನ ಮಾಡ್ಬೇಕಾದ್ರೆ ಒಂದು ಹಾಡಿದೇವ್ರೆ ನನ್ನ ಹತ್ರ ಉಚ್ಚದ್ಬಿಟ್ಟ, ಅವನು ಏನು ಮಲೇಷಿಯಾಗೆ ಸಿರಿವಂತ ಉಚ್ಚಾಗ್ಬಿಟ್ಟ ಆ ಸ್ಪೀಡು ಮತ್ತೆ ಹಾಡನ್ನ. ನೀವೇನ ಈ ಹಾಡನ್ನ ನಿಮ್ಮ ಮಕ್ಕಳಿಗೆ ಕಲ್ಸ್ಬಿಟ್ರೆ ಅವನೇ ಫಸ್ಟ್ ಪ್ರೈಸ್ ತರೋದು ಕಾಲೇಜ್ಗೆ. ಒಂದ್ ಹುಡುಗಿ ಹೌದಿದ್ರೆ, ಒಂದ್ ಹುಡುಗಿ ಹೋಗ್ತಾ ಇರ್ತಾನೆ, ಒಬ್ಬ ಹುಡುಗ ಹಿಂದ್ ಬಿದ್ದು ಹೋಗ್ತಾನೆ, ಅವನು ಅವಳನ್ನ ವರ್ಣನೆ ಮಾಡ್ತಿರ್ತಾನೆ, ಅವ್ನ ಹಿಂದೆ ಹೋಗ್ಬಿಟ್ಟು ಬಂದ್ಬಿಡ್ತಾನೆ ಅವಳು ಮನೆಗೆ. ಈ ಹಾಡಲ್ಲಿ ಜನಪದರು ಏನ್ ಸುಮ್ನೆ ಅಲ್ಲ, ಚಂದ್ರಗಾಲ ಹುಡುಗಿಗೆ ಡಿಮೋಗೌಳ ಅಡ್ಡ ಹುಡುಗಿ ಬಾ ತುಮಕದೊಳ ಬಡಗೆ ಹುಡುಗಿ ಹುಡುಗಿ ತುದಿಗಾಲ ಪಾಪ ಸುರ್ಕಾರ ಹುಡುಗಿ ಭಕ್ಷ ಗಣ್ಣವಳು ಅಕ್ಷಾರ ಹುಡುಗಿ ಬೆಡಗ ನಡುಗಳು ಬ್ಯಾಡಗಿ ಹುಡುಗಿ ತುಂಬಿ ಇದ್ದಿದ್ದು ಕುಂಬಾರ ಹುಡುಗಿ ಚುಕ್ಕಿ ನರಿಗಳು ಮಕ್ಕಳ ಹುಡುಗಿ ಮಾತು ಮಾಡೋಳ ಆ ದೊಡ್ಡ ಹುಡುಗಿ ಮಳ್ಳಿ ಮಾತಳು ಮಾತು ಗುರುಳು ಒಂದೇನು ಓದೊಂದೇನು ಟೀ ಕಣ್ಣ ಅವಳ ಅಂದಾಟನ್ನು ಏನು ಓದೊಂದೇನು ಹೊಸಗು ಸಣ್ಣ ಬಲ 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 ಬಲೆ ಬಲೆ ಅನ್ನೋದನ್ನ ನೀವು ಸೇರ್ಸ್ಕೊಂಡು ಮಾಡ್ದ ಅಂದ್ರೆ ಎಲ್ರು ನೋಡ್ತಾರೆ. ಯಾವ ಊರಂತ ಕೇಳಿದ್ರು ಅಣ್ಣ, ಮಂಗ್ಳೂರಂತ ಹೇಳಿದ್ರಣ್ಣ, ಬಾಮನೆಗಂತ ಕರೆದಾಳಣ್ಣ, ಚಳಿನ ಚಳಿ ಮಂಚ ಹಾಕಿದ್ರಣ್ಣ, ಬೆಚ್ಚನೆ ಕಂಬಳಿ ಒದಿಸಿದ್ರಣ್ಣ, ಪೊಂಡುಗಾರ ಪೊಂಡುಗಾರ ಬಂದವನಂತ ಕೆಂಡಕ ಮನೆ ಮನೆ ತಿರುಗಿದ್ರಣ್ಣ, ಏನು ಮೋದೊಂದೇನು ಟೀ ಕಣ್ಣ ಅವಳಂದ ಚಂದ ಏನು ಮೋದೊಂದೇನು ಹೊಸರು ಸಣ್ಣ ಒಂದತ್ತಿ ಮಾರಿದ ಹಣವಲ್ಲಪ್ಪಂದು ಓರಿ ಮಾರಿದ ಹಣವಲ್ಲಪ್ಪೋ ಬಡತ ಕಣವಿಗೆ ಬಂದೇನಪ್ಪೋ ಹಣದ ಚೀಲಕ್ಕೆ ಕೈ ಇಟ್ನಪ್ಪೋ ಚಾಟ್ನ ಅಲ್ಲಪ್ಪೋ ಚಾಟ್ನ ಅಲ್ಲಪ್ಪೋ ಇನ್ನೆಲ್ ದೊಡ್ಡು ಉಚ್ಚನಪ್ಪೋ ಜೀವ ಉಳಿದಿದೆ ಹೆಚ್ಚಿನಪ್ಪೋ. ಇವೆಲ್ಲರಿಗೂ ಖುಷಿ ಆಯ್ತು ಅಂತ ಹೇಳ್ತಾನೆ.